Hi friends, welcome to all of you, welcome to the class. So good morning to everyone. Okay, so ellarigu happy Sunday. So nimgella gotte ide officers adda dolagade yavagidru ondu vinutana karyakramagalanna martane naavu bartta idivi. Innovation ge bahalashtu naavu mahatvanna kodtivi. Innu eshtu vedolagade naavu vidyarthigalige innu hattira aagbeku annodanne namma tale olagade yavaglu odta irutade. Higagi atyadhunikavadantaha ondu tantrajnanagalanna upayogisikondu ನಾವೀನ್ಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅಂಥ ಒಂದು ಹೊಸ ಹೊಸ ನೂತನ ಕಾರ್ಯಕ್ರಮಗಳ ಸರಣಿಯೊಳಗಡೆ ಇವತ್ತಿನಿಂದ ಮತ್ತೊಂದು ಸರಣಿ ಕಾರ್ಯಕ್ರಮ ಶುರುವಾಗ್ತಾ ಇದೆ. ದಟ್ ಇಸ್ ದಿ ವೀಕ್ಲಿ ಕರೆಂಟ್ ಅಫೈರ್ಸ್ ರೌಂಡ್ ಅಪ್. ಸೊ ಒಂದು ವಾರ ನಾವು ಪ್ರಚಲಿತ ವಿದ್ಯಮಾನಗಳನ್ನು ನೋಡಿರ್ತೀವಿ. ಆ ಒಂದು ವಾರದ ಪ್ರಚಲಿತ ವಿದ್ಯಮಾನಗಳ ಮೇಲಿನ ಕ್ವಶನ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ರೂಪದಲ್ಲಿ ಅದನ್ನು ಫುಲ್ ರಿವಿಷನ್ ಮಾಡ್ಬಿಡೋದು. ಸೊ ವೀಕ್ಲಿ ಕರೆಂಟ್ ಅಫೈರ್ಸ್ ರೌಂಡ್ ಅಪ್ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇದು ಈ ವಾರದಿಂದ ಶುರುವಾಗ್ತಾ ಇದೆ. ಪ್ರತಿ ವಾರ ಸೊ ಪ್ರತಿ ವಾರ ಯಾವುದು ಸಂಡೇ ಬೆಳಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೋಬೇಕಂತ ಮಾಡಿದ್ದೀವಿ. ಪ್ರತಿ ರವಿವಾರ ಅಥವಾ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಇರ್ತದೆ. ವೀಕ್ಲಿ ಕರೆಂಟ್ ಅಫೈರ್ಸ್ ರೌಂಡ್ ಅಪ್ April 25 to 30. ನೆಕ್ಸ್ಟ್ April 1 to April 7, April 8 to April 15. ಸೊ ಈ ರೀತಿ ಪ್ರತಿ ವಾರದ ಒಂದು ಕರೆಂಟ್ ಅಫೇರ್ಸನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ರೂಪದಲ್ಲಿ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಸೊ ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಇವತ್ತಿನಿಂದ ಆರಂಭವಾಗ್ತಾ ಇದೆ. ತಮ್ಮ ಎಲ್ಲರ ಪ್ರೀತಿ, ಉತ್ಸಾಹ, ಆ ಒಂದು ಎಂಥೂಸಿಯಾಸಮ್, ಆ ಒಂದು ಜೋಶ್ ಯಾವತ್ತೂ ಹೀಗೆ ಇರಲಿ ಅಂತ ನಾನು ತಮ್ಮ ಕಡೆ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ರೌಂಡ್ ಅಪ್ April 25 to 30. ಓಕೆ, ಸೊ ಇದನ್ನು ಆರಂಭ ಮಾಡೋದಕ್ಕಿಂತ ಪೂರ್ವದೊಳಗಡೆ, ಸೊ ಯಾರು ಇನ್ನೂ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಯಾರಿನ್ನೂ ಜಾಯ್ನ್ ಆಗಿಲ್ಲ, ಇಮ್ಮಿಡಿಯೇಟ್ಲಿ ಜಾಯ್ನ್ ಆಗೋಕ್ಕೆ ಸಾಧ್ಯ ಇರಬೇಕು. ಈ ಒಂದು ವಿಡಿಯೋನೇ ನೋಡ್ತಾ ಇದ್ದೀರಿ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇರಬೇಕು, ಎಲ್ಲ ನೋಟಿಫಿಕೇಷನ್ಗಳು ಕೂಡ ಬರುವಂಥದ್ದು. ಸೊ ಮತ್ತೆ ಈ ಒಂದು ವಿಡಿಯೋ ಮುಗಿದ ತಕ್ಷಣ ಇದರ ಒಂದು PDF ನೋಟ್ಸ್ ಕೂಡ, ಕ್ಲಾಸ್ ಎಷ್ಟು ಇಂಪಾರ್ಟೆಂಟು ನೋಟ್ಸೂ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ಹಿಂಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಾವು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಇದ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಥ್ರೂ ನೀವೇನು ಮಾಡ್ಕೋಬೇಕಂತಂದರೆ ಈ ಒಂದು PDFನ್ನು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇದರ ಜೊತೆಗೆ ಪ್ರತಿ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಕಳೆದ ತಿಂಗಳ ಪ್ರಚಲಿತ ವಿದ್ಯಮಾನವನ್ನು ನಿನ್ನೆ ನಾನು ಸಂಜೆ ಆಫೀಸರ್ಸ್ ಅಡ್ಡದಲ್ಲಿ ಹಾಕಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಸಿಗ್ತದೆ. ಮೇ ತಿಂಗಳ ಕರೆಂಟ್ ಅಫೇರ್ಸು ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಒಂದು ಕೋಟ್ ಇದೆ, ನಮ್ಮ ಅಬ್ದುಲ್ ಕಲಾಂ ಅವರು ಒಂದು ಕೋಟನ್ನು ಹೇಳಿದರಲ್ಲಿ, ನೀವೇನು ಕಲೆ ಹಾಕುತ್ತಿದ್ದೀರಿ ಎನ್ನುವುದಕ್ಕಿಂತ ನೀವೇನಾಗುತ್ತಿದ್ದೀರಿ ಎನ್ನುವುದು ಬಹಳ ಮುಖ್ಯ. ಅದರ ಜೊತೆಗೆ ನಿಮ್ಮ ಕೆಲಸ ಸಂಪತ್ತು ಅನ್ನೋದು ಒಂದು ಕೌಶಲ್ಯ, ಆದರೆ ನಿಮ್ಮ ಬದುಕು ಒಂದು ಕಲೆ. ಬಹಳ ಅದ್ಭುತವಾದಂಥ ಮಾತನ್ನು ಡಾಕ್ಟರ್ APJ ಅವರು ಹೇಳಿದರಲ್ಲಿ, ನಾವು ಏನು ಕಲೆ ಹಾಕ್ತಾ ಇದ್ದೀವಿ, ನಾವು ಏನು ಎಷ್ಟು ಸಂಪತ್ತನ್ನು ಗಳಿಸ್ತಾ ಇದ್ದೀವಿ, ಅದೆಲ್ಲದಕ್ಕಿಂತ ಮುಂಚೆ ನಾವು ಈ ದಾರಿಯಲ್ಲಿ ಹೋಗೋದ್ರಿಂದ ಇಷ್ಟು ಗಳಿಸ್ತಾ ಇದ್ದೀವಿ, ಇಷ್ಟು ಸ್ಥಾನಮಾನಗಳು ಸಿಗ್ತಾವೆ, ಎಲ್ಲ ಓಕೆ, ಬಟ್ ನಾವು ಏನಾಗ್ತಾ ಇದ್ದೀವಿ ದಿನೇ ದಿನೇ, ಅದು ಬಹಳ ಇಂಪಾರ್ಟೆಂಟ್. ಪ್ರತಿದಿನ ನಮ್ಮನ್ನು ನಾವು ಪರಿಶುದ್ಧ ಮಾಡ್ಕೊತ ಹೋಗ್ಬೇಕು. ಸೆಲ್ಫ್ ಎಸ್ಟೀಮ್ ಅನ್ನೋದಿರಬೇಕು. ಇನ್ನೊಬ್ಬರ ಜೊತೆ ಕಾಂಪಿಟೇಷನ್ ಮಾಡೋದಕ್ಕಿಂತ ಬಹಳ ದೊಡ್ಡದು ಯಾವುದಂತಂದರೆ ನಮ್ಮ ಜೊತೆಗೆ ನಾವು ಕಾಂಪಿಟೇಷನ್ ಮಾಡಬೇಕು. ನಮ್ಮ ಕುಂದು ಕೊರತೆಗಳ ಜೊತೆಗೆ ನಾವು ಸವಾಲುಗಳನ್ನು ಹಾಕೋಬೇಕು. ನಮ್ಮನ್ನು ನಿನ್ನೆಗಿಂತ ನಾವು ಇವತ್ತು ಇಂಪ್ರೂವ್ ಆಗಬೇಕು, ಇವತ್ತಿನಕ್ಕಿಂತ ನಾಳೆ ನಮ್ಮಷ್ಟಕ್ಕೆ ನಾವು ಇಂಪ್ರೂವ್ ಆಗಬೇಕು. ಕಂಪೇರಿಂಗ್ ಅವರ್ ಸೆಲ್ಫ್ ರಾದರ್ ದ್ಯಾನ್ ಕಂಪೇರಿಂಗ್ ಟು ದಿ ರೆಸ್ಟ್ ಆಫ್ ದ ವರ್ಲ್ಡ್, ಜಗತ್ತಿನ ಜೊತೆಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಜೊತೆಗೆ ನಾವೇ, ಅದನ್ನೇ ನಾವು ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಓಕೆ, ಸೊ ಸೆಲ್ಫ್ ಎಸ್ಟೀಮ್ ಇದ್ದಾಗ ಮನುಷ್ಯ ತನ್ನನ್ನು ತಾನು ತಿದ್ದುಕೊಂಡು ಹೋಗ್ತಾನೆ. ಅದನ್ನೇ ಇಲ್ಲಿ ನಮ್ಮ ಅಬ್ದುಲ್ ಕಲಾಂಜಿ ಅವರು ಹೇಳಿರುವಂಥದ್ದು. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಆ್ಯಂಡ್ ಫುಲ್ ಎಂಥೂಸಿಯಾಸಮ್. ಫುಲ್ ಜೋಶ್ ಒಳಗಡೆ ನೀವು ಇವತ್ತಿದ್ರಿ, ಒಂದು ಮಾರ್ನಿಂಗ್ ಮೋಟಿವೇಶನಲ್ಲಿ ನಿಮಗೂ ನೀವು ಇದ್ರಿ ಅಂತಂದರೆ ಫುಲ್ ಜೋಶ್ನಾಗ ಒಂದ್ಸರಿ ಅಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ಕ್ವಿಕ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದಿದೆ. ಸೊ ನಮ್ಮ ಫಸ್ಟ್ ಕ್ವಶನನ್ನು ನೋಡಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಕ್ವಶನ್ ನಂಬರ್ 1, ಇತ್ತೀಚೆಗೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಇತ್ತೀಚೆಗೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಪಂಚಾಯತ್ ರಾಜ್ ದಿವಸ್, ಇತ್ತೀಚೆಗೆ ಆ ಒಂದು ದಿವಸ ನಮ್ಮ ನರೇಂದ್ರ ಮೋದಿಯವರು ಸ್ವಾಮಿತ್ವ ಕಾರ್ಡನ್ನು ಕೂಡ ಕೊಟ್ಟಿದ್ರು. ಅದನ್ನು ನಾವು ಈಗಾಗಲೇ ಕರೆಂಟ್ ಅಫೇರ್ಸಲ್ಲೂ ನಾವು ನೋಡಿದ್ದೀವಿ. ಯಾರು ಹೇಳ್ತೀರಿ ನೋಡೋಣ ಕ್ವಿಕ್. ಭಾಳಷ್ಟು ಜನ ಆನ್ಸರ್ಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಬಕೇಶ್, ಗಣೇಶ್, ದಯಾನಂದ್, ನೇತ್ರಾ, ಮಂಜುನಾಥ್, ಶಿವರಾಜ್, ಓಕೆ, ಸೀಮಾ, ಚಿನ್ಮಯ್, ರಾಕೇಶ್, ಪ್ರಿನ್ಸ್ ಗೌಡ, ಸಾವಿತ್ರಿ, ಗಾಯತ್ರಿ, ಸಾಗರ್, ಆನಂದ್, ಸಂಜು, ವಿದ್ಯಾ ನಾಯಕ್, ಸಾಕಷ್ಟು ಜನ ಆನ್ಸರ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರದು ಆನ್ಸರು ಬಿ ಇದೆ. ಕೆಲವು ಜನ ಸಿ ಹಾಕ್ತಾ ಇದ್ದಾರೆ, ಭಾಳಷ್ಟು ಜನ ಸಿ ಹಾಕಿದ್ದಾರೆ, April 24.
ಸೊ ಏಪ್ರಿಲ್ 24 ನೋಡೋಣ. ಎಸ್ ವೆರಿ ಗುಡ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಏಪ್ರಿಲ್ 24 ಬಹಳ ವಿಶೇಷವಾದಂಥ ದಿನ ಏಪ್ರಿಲ್ 24. ಅವತ್ತು ನಾವು ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ರಾಜ್ಕುಮಾರ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಜನ್ಮದಿನ, ಬಹಳ ವಿಶೇಷವಾದಂಥ ದಿನ. ಸೊ ಮೊನ್ನೆ ನಾವು ಕರೆಂಟ್ ಅಫೇರ್ಸಲ್ಲಿ ಕೂಡ ಅದನ್ನು ನಾವು ನೋಡಿದ್ವಿ. ಈ ವರ್ಷ ನಾವು 12ನೇ ಪಂಚಾಯತ್ ರಾಜ್ ದಿನವನ್ನು ಆಚರಣೆ ಮಾಡಿದ್ವಿ. ಈ ವಿಶೇಷ ದಿನದಂದು ನಮ್ಮ ಪ್ರಧಾನಮಂತ್ರಿಯವರು ಸ್ವಮಿತ್ವ ಸ್ಕೀಮ್ ಅಡಿಯಲ್ಲಿ ಈ ಪ್ರಾಪರ್ಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದರು. ನೆಕ್ಸ್ಟು 73ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಒಂದು ಬಲವನ್ನು ತುಂಬಲಾಗಿದೆ. ತಿದ್ದುಪಡಿಯ ಮೂಲಕ 9ನೇ ಭಾಗದಲ್ಲಿ ಪಂಚಾಯತಿಗಳನ್ನು ಸೇರಿಸಿದರು. ಇದರ ಅತ್ಯಂತ ಮುಖ್ಯ ಭಾಗ ಅಂತಂದರೆ ಗ್ರಾಮ ಸಭೆಗಳು. ಗ್ರಾಮ ಸಭೆ ಅಂತಂದರೆ ಆಲ್ ದ ರಿಜಿಸ್ಟರ್ಡ್ ವೋಟರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ವಿಲೇಜ್. ಮತದಾರರು, ಎಲ್ಲ ನೋಂದಾಯಿತ ಮತದಾರರ ಒಂದು ಗುಂಪನ್ನು ನಾವು ಏನಂತ ಕರಿತೀವಿ, ಗ್ರಾಮ ಸಭೆ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೆಮೋಕ್ರಸಿ ಅಂತ ಕರಿಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಎರಡು. ಇತ್ತೀಚೆಗೆ ಮಲೇರಿಯಾ ದಿನದ ಅಂಗವಾಗಿ ಜೀರೋಯಿಂಗ್ ಇನ್ ಆನ್ ಮಲೇರಿಯಾ ಎಲಿಮಿನೇಷನ್ ಎಂಬ ವರದಿಯನ್ನು ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇತ್ತೀಚೆಗೆ ಮಲೇರಿಯಾ ದಿನದ ಅಂಗವಾಗಿ ಜೀರೋಯಿಂಗ್ ಇನ್ ಆನ್ ಮಲೇರಿಯಾ ಎಲಿಮಿನೇಷನ್, ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ, ಧರ್ಮದರ್ಶಿ ಮಂಡಳಿ ಅಂತಂದರೆ ಯುನೈಟೆಡ್ ನೇಷನ್ ಟ್ರಸ್ಟ್ಶಿಪ್ ಕೌನ್ಸಿಲ್ ಅಂತೇಳಿ ಕರಿತೀವಿ ನಾವು. ನೋಡೋಣ ಹೇಳ್ರಿ, ಯಾರು ಹೇಳ್ತೀರಿ ಕ್ವಿಕ್? ಸೊ ಕ್ವಿಕ್ ಆಗಿ ಹೇಳಕ್ಕೆ ಸಾಧ್ಯ ಆಗಿರಬೇಕು. ಭಾಳಷ್ಟು ಜನ ಬಿ ಆನ್ಸರ್ನ ಕೊಡ್ತಾ ಇದ್ದಾರಲ್ಲಿ, ಬಿ ಅಂತ ಆನ್ಸರ್ ಕೊಡ್ತಾ ಇದ್ದಾರ? ವೆರಿ ಗುಡ್. ಭಾಳಷ್ಟು ಜನ ಫೋನ್ ಮಾಡಿ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ಭಾಳ ನಾಲೆಜ್ ಬರ್ತಾ ಇದೆ ನಮಗೆ ಆಫೀಸರ್ ಸಡ್ಡಾದಿಂದ ಅಂತೇಳಿ. ಓಕೆ, ಸೊ ಅವ್ರಿಗೆಲ್ಲ ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೀವೇನು ನಾಲೆಜ್ ತೊಗೋತಾ ಇದ್ದೀರಿ ಆಫೀಸರ್ ಸಡ್ಡಾದಿಂದ? ಈಗ ನಿಮಗೆ ಅನಿಸ್ತಾ ಇದೆ ಸಿಕ್ಕಾಪಟ್ಟೆ ನಾಲೆಜ್ ಬರಾಕತ್ತೆ ಸರ್ ಅಂತೇಳಿ, ಬಟ್ ಇಟ್ ಈಸ್ ಓನ್ಲಿ 10%. ಇನ್ನೂ 90% ಕಮಿಂಗ್ ಸೂನ್ ಬರ್ತಾ ಇದೆ. ಇನ್ನು ಅಭಿ ಪಿಕ್ಚರ್ ಬಾಕಿ ಹೇ. 90% ನಾಲೆಜ್, ಬಹಳ ಅದ್ಭುತವಾದಂಥ ಒಂದು ಕೋರ್ಸ್ಗಳನ್ನು ಡಿಸೈನ್ ಮಾಡ್ತಾ ಇದ್ದೀವಿ. ನಮ್ಮ ಆಫೀಸರ್ಸ್ ಅಡ್ಡದ್ದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಬರ್ತಾ ಇದೆ, ಬಹಳ ಅದ್ಭುತವಾದಂಥ ಕೋರ್ಸನ್ನು ಡಿಸೈನ್ ಮಾಡ್ತಾ ಇದ್ದೀವಿ. ಇನ್ನೂ 90% ನಾಲೆಜ್ ನಿಮಗಾಗಿ ಫ್ರೆಶ್ ನಾಲೆಜ್ ಕಾಯ್ತಾ ಇದೆ, ಬರ್ತದೆ ನಿಮ್ಗೆ ಡೆಫಿನೆಟ್ಲಿ. ಸೊ ಭಾಳಷ್ಟು ಜನ ಬಿ ಅಂತ ಆನ್ಸರ್ ಕೊಟ್ಟಿದ್ರಿ, ದಟ್ ಇಸ್ ದಿ ಓಕೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ. ಓಕೆ, ಸೊ ವಿಶ್ವ ಆರೋಗ್ಯ ಸಂಸ್ಥೆ ಬಿ ಈಸ್ ದ ರೈಟ್ ಆನ್ಸರ್. ಪ್ರತಿ ವರ್ಷ ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಹೋಗ್ತೀವಿ. ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡ್ತೀವಿ. ಈ ಒಂದು ಮಲೇರಿಯಾ ದಿನದ ಅಂಗವಾಗಿ ಸೊ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿತು. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನು ಮಾಡಿದ್ರು ಅಂತಂದರೆ ಜೀರೋಯಿಂಗ್ ಇನ್ ಆನ್ ಮಲೇರಿಯಾ ಎಲಿಮಿನೇಷನ್ ಅನ್ನುವಂಥ ವರದಿಯನ್ನು ಬಿಡುಗಡೆ ಮಾಡಿದ್ರು. ಥೀಮ್ 2021 ವಿಶ್ವ ಮಲೇರಿಯಾ ದಿನದ ಥೀಮ್ ಏನಿದೆ ಅಂತಂದರೆ ರೀಚಿಂಗ್ ದ ಜೀರೋ ಮಲೇರಿಯಾ ಟಾರ್ಗೆಟ್. ನೋಡಿ, ಆ ವರದಿ ಹೆಸರು ಬೇರೆ ಇದೆ. ನೆಕ್ಸ್ಟು ರೀಚಿಂಗ್ ದ ಜೀರೋ ಮಲೇರಿಯಾ ಟಾರ್ಗೆಟ್, ಇದು ವಿಶ್ವ ಮಲೇರಿಯಾ ದಿನದ ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಥೀಮ್ ಅಂತೇಳಿ ಕರಿತೀವಿ ನಾವು. ಓಕೆ, ನೆಕ್ಸ್ಟ್ ಸರ್ ಕ್ವಶನ್ ನಂಬರ್ ಮೂರು. ಇತ್ತೀಚೆಗೆ ಕ್ರಿವ್ ಟು ಮಿಷನ್ ಮೂಲಕ 4 ಗಗನಯಾತ್ರಿಗಳನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳುಹಿಸುವ ಯೋಜನೆಯನ್ನು ಕೈಗೊಂಡ ಸಂಸ್ಥೆಗಳು ಯಾವುವು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ನೋಡೋಣ ಯಾರು ಹೇಳ್ತೀರಂತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬಂದು ನಮ್ಮ ಎಲ್ಲ ಕರೆಂಟ್ ಅಫೇರ್ಸ್ ಕರೆಕ್ಟಾಗಿ ನೀವು ಎಲ್ಲ ವಿಡಿಯೋ ನೋಡಿದ್ರಿ ಅಂತಂದರೆ ಇವನ್ನೆಲ್ಲ ಭಾಳ ಚಂದ ರಿವಿಷನ್ ಆಗ್ತದೆ ನಿಮಗೆ, ಭಾಳ ಚಂದ ರಿವಿಷನ್. ಓಕೆ, ಎಸ್ ವೆರಿ ಗುಡ್. ಭಾಳಷ್ಟು ಜನ ಡಿ ಅಂತ ಹಾಕ್ತಾ ಇದ್ದಾರೆ. ಓಕೆ, ಸೊ ನೋಡ್ರಿ, ನಾಸಾ ಮತ್ತು ಬ್ಲೂ ಮೂನ್, ನಾಸಾ ಮತ್ತು ಇಸ್ರೋ, ಬ್ಲೂ ಮೂನ್ ಕಂಪನಿ ಜೆಫ್ ಬೆಜೋಸ್ ಕಂಪನಿ ಅದು ನೆನ್ಪಿಟ್ಕೊಡು. ಜೆಫ್ ಬೆಜೋಸ್ ಅಮೆಝಾನ್ ಓನರ್ ಏನಿದಾರಲ್ಲ ಅವ್ರದ ಕಂಪನಿ ಇದು ಬ್ಲೂ ಮೂನ್ ಅಂತೇಳಿ. ನಾಸಾ ಮತ್ತು ಇಸ್ರೋ, ಬ್ಲೂ ಮೂನ್ ಮತ್ತು ಸ್ಪೇಸ್ ಎಕ್ಸ್ ಅಂತೂ ನಮ್ಮ ಎಲಾನ್ ಮಸ್ಕ್ದು ಕಂಪನಿ. ಓಕೆ, ಸೊ ಡಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಯಾವ ಕಂಪನಿಗಳು? ಭಾಳಷ್ಟು ಜನ ಡಿ ಅಂತೇಳಿ ಹಾಕ್ತಾ ಇದ್ರಿ. ವೆರಿ ಗುಡ್ ಸರ್, ಡಿ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕಂಪನಿಗಳು ಇತ್ತೀಚೆಗೆ 4 ಗಗನಯಾತ್ರಿಗಳನ್ನು ಕ್ರಿವ್ ಮಿಷನ್ ಅಡಿಯೊಳಗಡೆ, ಓಕೆ, ಸೊ 4 ಗಗನಯಾತ್ರಿಗಳನ್ನು ಅಮೆರಿಕಾದ ಫ್ಲೋರಿಡಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲಾಯಿತು. ಫ್ಲೋರಿಡಾದಿಂದ, ಅಮೆರಿಕಾದ ಫ್ಲೋರಿಡಾ ರಾಜ್ಯದಿಂದ ಕಳುಹಿಸಲಾಯಿತು. ಇದನ್ನು ನೆನ್ಪಿಟ್ಕೋಬೇಕು, ಇಂಥವು ಕ್ವಶನ್ ಎಷ್ಟೋ ಸರಿ ಬಂದಿದ್ದವು. ಮತ್ತು ಈ ಯೋಜನೆಯನ್ನು ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಂಸ್ಥೆಗಳು ಕೈಗೊಂಡು, ಅಂದರೆ ಅಮೆರಿಕಾದೊಳಗಡೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಖಾಸಗಿಯವರು ಕೂಡ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಖಾಸಗಿಯವರು ಮತ್ತು ಸರ್ಕಾರ ಎರಡಕ್ಕೂ ಸಮಾನ ವೇದಿಕೆಯನ್ನು ಅಮೆರಿಕಾ ಸರ್ಕಾರ ಅಲ್ಲಿ ಒದಗಿಸಿ ಕೊಡ್ತಾ ಇರುವಂಥದ್ದು. ಓಕೆ, ನೆಕ್ಸ್ಟು
ಕ್ವಶನ್ ನಂಬರ್ ನಾಲ್ಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಒಂದು ದಿನಕ್ಕೆ ಭೂಮಿಯನ್ನು ಎಷ್ಟು ಬಾರಿ ಸುತ್ತು ಹಾಕುತ್ತದೆ? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ, ಇದು ಒಂದು ದಿನಕ್ಕೆ ಭೂಮಿಯನ್ನು ಎಷ್ಟು ಬಾರಿ ಸುತ್ತು ಹಾಕುತ್ತದೆ? ಸೊ 2, 10, 15, 90 ಯಾರು ಹೇಳ್ತೀರಿ ನೋಡೋಣ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಎಷ್ಟು ಬಾರಿ ಭೂಮಿಯನ್ನು ಸುತ್ತು ಹಾಕುತ್ತದೆ? ವೆರಿ ಗುಡ್. ಬಹಳಷ್ಟು ಜನ ಸಿ ಅಂತ ಹಾಕ್ತಾ ಇದ್ದಾರೆ, 15 ಬಾರಿ ಅಂತೇಳಿ. ಕೆಲವು ಜನ 90 ಬಾರಿ ಹಾಕ್ತಾ ಇದ್ದಾರೆ. ಸಿ ಪಕ್ಕ ಅಂತೇಳಿ ನಮ್ಮ ಯಾರು ರಾಜೇಶ್ ಅವ್ರನ್ನು ಸಿ ಪಕ್ಕ ಅಂತ ಹೇಳ್ತಾ ಇದ್ದಾರ. ವೆರಿ ಗುಡ್. ಓಕೆ, ಸೊ ಸಿ ಪಕ್ಕ ಆನ್ಸರ್ನೇ. ಹಾ, 15 ಬಾರಿ ಪ್ರತಿ 92 ನಿಮಿಷಕ್ಕೊಮ್ಮೆ ಭೂಮಿಯನ್ನು ಇದು ಸುತ್ತಾಗ್ತದೆ. ಅದರ ಜೊತೆಗೆ ಪ್ರತಿ ದಿನಕ್ಕೆ ಸುಮಾರು 16 ಬಾರಿ 15 ಅಂತಂದ್ರೂ ಓಕೆ, ಯಾಕಂದ್ರೆ 15.5 ಇಸ್ ಆಲ್ಮೋಸ್ಟ್ ಇಕ್ವಲೆಂಟ್ ಟು 16, ಅಥವಾ ನೀವು 15 ಅಂತಲೂ ಕರಿಬೋದು. 15 ನಮಗೆ ನಿಯರೆಸ್ಟ್ ಆನ್ಸರ್ ಇದೆ, 15 ಬಾರಿ ಸುತ್ತಾಗ್ತದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತಂದರೆ ಭೂಮಿಯಿಂದ ಓಕೆ, ಸೊ ಸುಮಾರು ಒಂದು 400 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಲ್ಯಾಬೊರೇಟ್ರಿಯನ್ನು ಮಾಡಿದ್ದಾರೆ, ಸ್ಪೇಸ್ ಲ್ಯಾಬೊರೇಟ್ರಿ. ಭೂಮಿಯ ಮೇಲಿದ್ರೆ ನಾವು ಪ್ರಯೋಗಾಲಯ ಅಂತ ಕರಿತೀವಿ, ಅದೇ ಪ್ರಯೋಗಾಲಯವನ್ನು ನಾವು ಆಕಾಶದಲ್ಲಿ ಅದು ಭೂಮಿಯನ್ನು ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಾ ಇರುತ್ತೆ. ಸೊ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಿದೆ. ಇಲ್ಲಿ ಅವಶ್ಯಕತೆ ಇದ್ದಾಗ ನಮ್ಮ ಗಗನಯಾತ್ರಿಗಳು ಅಲ್ಲಿ ಹೋಗ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮತ್ತು ವಾಪಸ್ ಬರ್ತಾರೆ. ಇದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಇದನ್ನು ಸ್ಥಾಪನೆ ಮಾಡಿದ್ದು 5 ದೇಶಗಳು ಸ್ಥಾಪನೆ ಮಾಡಿದ್ದಾರೆ, ಅದರೊಳಗಡೆ ಅಮೇರಿಕಾ, ರಷ್ಯಾ, ಜಪಾನ್, ಯುರೋಪ್ ಮತ್ತು ಕೆನಡಾ. 5 ದೇಶಗಳು ಸೇರಿಕೊಂಡು ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಷ್ಯಾ ಆ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಹೊರಗಡೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಚೈನಾ ಕೂಡ ಓಕೆ, ಸೊ ಒಂದು ಹೊಸ ಬಾಹ್ಯಾಕಾಶ ನಿಲ್ದಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾರತ ದೇಶದಲ್ಲಿ ನಮ್ಮ ಕೆ ಶಿವನ್ ಅವರು ಕೂಡ ಹೋದ ವರ್ಷ ಹೇಳಿದ್ದಾರೆ, ಇನ್ನೊಂದು 4-5 ವರ್ಷದೊಳಗಡೆ ನಾವು ಕೂಡ ಒಂದು ಹೊಸ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಮಾಡ್ತೀವಂತೆ. ಸೊ ಏನಿದು ಎಲ್ಲದರ ಬಗ್ಗೆ ನಾಳೆಯ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದೊಳಗಡೆ ಮತ್ತೆ ನಾವು ನೋಡೋಣ. ಸಾಕಷ್ಟು ಜಿಯೋ ಪೊಲಿಟಿಕ್ಸ್ ನಡೆದಿದೆ, ತಂತ್ರಜ್ಞಾನ ಬಾಹ್ಯಾಕಾಶ ಕ್ಷೇತ್ರವನ್ನು ಮುಂದಿಟ್ಕೊಂಡು ಕೆಲವು ಜನ ಕೆಲವು ದೇಶಗಳು ಪೊಲಿಟಿಕ್ಸನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ರೈಟ್ ಆನ್ಸರ್ 15. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಇತ್ತೀಚೆಗೆ ಇಂಡೋ ಬಾಂಗ್ಲಾ ಗಡಿಯಲ್ಲಿ ಗೋವುಗಳ ಕಳ್ಳ ಸಾಗಾಣಿಕೆ ಹೆಚ್ಚಾಗಲು ಕಾರಣವೇನು? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಹಾ, ಗೋವು ಕಳ್ಳ ಸಾಗಾಣಿಕೆ ಬಹಳ ಅಂದರೆ ಬಹಳ ಆಗ್ತಾ ಇದೆ, ಬಹಳ ಅಮಾನವೀಯ ರೀತಿಯೊಳಗಡೆ ನಡೀತಾ ಇದೆ. ಸೊ ಹೇಳಿಕೆ ಒಂದು, ಬಾಂಗ್ಲಾದೇಶದಲ್ಲಿ ಭಾರತೀಯ ಗೋವು ತಳಿಗೆ ಅತಿ ಹೆಚ್ಚಿನ ಬೇಡಿಕೆ ಇರುವುದರಿಂದ. ಹೇಳಿಕೆ 2, ವಿದೇಶಿ ಮಾರುಕಟ್ಟೆಗಳಲ್ಲಿ ಭಾರತೀಯ ಗೋ ಮಾಂಸಕ್ಕಿರುವ ದುಪ್ಪಟ್ಟು ಬೇಡಿಕೆಯಿಂದ. ಹೇಳಿಕೆ 3, ಬಾಂಗ್ಲಾದೇಶದಲ್ಲಿನ ಅತಿಯಾದ ಹೈನುಗಾರಿಕೆಯಿಂದ. ಬಹಳಷ್ಟು ಹೈನುಗಾರಿಕೆ ನಡೀತಾ ಇದೆ. ಸೊ 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಸರಿ, 3 ಉತ್ತರಗಳು ಸರಿಯಾಗಿದೆ. ನೋಡೋಣ ಯಾರು ಹೇಳ್ತಿರತ್ತೆ ಕ್ವಿಕ್ ಆಗಿ, ಫುಲ್ ಜೋಶ್. ಹಾ, ವೆರಿ ಗುಡ್. ಬಹಳಷ್ಟು ಜನ ಸಿ ಅಂತೇಳಿ ಆನ್ಸರ್ ಅನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಸಿ ಅನ್ನುವಂಥ ಆನ್ಸರ್ ಅನ್ನು ಬಹಳಷ್ಟು ಜನ ಸರ್ ಕೊಡ್ತಾ ಇರುವಂಥದ್ದು. ಓಕೆ, ಹಾ, ಸಿ ಅನ್ನುವಂಥ ಆನ್ಸರ್ ಅನ್ನು ಬಹಳಷ್ಟು ಜನ ಅಲ್ಲಿ ಕೊಡ್ತಾ ಇರುವಂಥದ್ದು. ಓಕೆ, ನೋಡೋಣ ಆನ್ಸರ್ ಯಾವುದು. ಸಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಸೊ 1 ಮತ್ತು 2 ಸರಿ, 3ನೇ ಸರಿಯಲ್ಲ. ಬಾಂಗ್ಲಾದೇಶದಲ್ಲಿ ಏನು ಹೈನುಗಾರಿಕೆ ಅಷ್ಟಾಗಿ ಮಾಡುವುದಿಲ್ಲ, ಹುಲ್ಲುಗಾವಲುಗಳು ಜಾಸ್ತಿ ಇದ್ದರೆ, ಮೆಡಿಟರೇನಿಯನ್ ವಾಯುಗುಣ ಜಾಸ್ತಿ ಇದ್ದರೆ ಅಲ್ಲಿ ನಮಗೆ ಒಂದು ಹೈನುಗಾರಿಕೆಯನ್ನು ಮಾಡ್ತಾರೆ. ಇಲ್ಲೇನು ಅಂತ ಹೈನುಗಾರಿಕೆ ಇಲ್ಲ, ಬಟ್ ಬಾಂಗ್ಲಾದೇಶದಲ್ಲಿ ಭಾರತೀಯ ಗೋವು ತಳಿಗೆ ಭಾಳ ಬೇಡಿಕೆ ಇದೆ. ವಿದೇಶಿ ಮಾರುಕಟ್ಟೆಯಲ್ಲಿ ಭಾರತದ ತಳಿಯ ಗೋ ಮಾಂಸಕ್ಕೆ ಭಾಳ ಬೇಡಿಕೆ ಇದೆ. ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಮಾಂಸವನ್ನು ಬೆಲೆ ನಿಗದಿ ಮಾಡ್ಕೊಂತ ಹೋಗ್ತಾರೆ. ಬಟ್ ಇವತ್ತು ನಮ್ಮಲ್ಲಿ ಕೆಲವೊಂದು ಭಾರತದ ನದಿಗಳಲ್ಲಿ ಈ ಗೋವುಗಳನ್ನು ಕೊಂದು ಬಾಳೆದಿಂಡೊಳಗಡೆ ಅವರುಗಳನ್ನು ಕಟ್ಟಿ ತೇಲಿ ಬಿಡ್ತಾ ಇದ್ದಾರೆ. ಆ ಕಡೆ ಅವರು ಅದನ್ನು ತಗೋತಾ ಇದ್ದಾರೆ. ರೋಡ್ ಮೂಲಕ ಸಾಗಣೆ ಮಾಡಿದ್ರೆ ಪೊಲೀಸರು ಹಿಡಿತಾರೆ, ಸೊ ಚೆಕ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ ಅಂತೇಳಿ ಈ ರೀತಿ ಕುತಂತ್ರ ಚಟುವಟಿಕೆಗಳನ್ನು ಕೂಡ ಕೆಲವು ಜನ ಮಾಡ್ತಾ ಇರುವಂಥದ್ದು. ಓಕೆ, ಭಾರತ ಮತ್ತು ಬಾಂಗ್ಲಾದೇಶ. ನೆಕ್ಸ್ಟ್ 1, ಕ್ವಶನ್ ನಂಬರ್ 6. ವಿಶ್ವ ಪುಸ್ತಕ ದಿನವನ್ನು ಯಾವ ಸಂಘಟನೆ ಆಯೋಜಿಸುತ್ತದೆ? ವಿಶ್ವ ಪುಸ್ತಕ ದಿನ, ವರ್ಲ್ಡ್ ಬುಕ್ ಡೇ, ಇಟ್ ಈಸ್ ಆರ್ಗನೈಸ್ಡ್ ಬೈ ವಿಚ್ ಅಮಂಗ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಸೇಷನ್? ಯಾವ ಆರ್ಗನೈಸೇಷನ್ ಇದನ್ನು ಮಾಡುವಂಥದ್ದು?
ಸೊ ವಿಶ್ವಸಂಸ್ಥೆ, ವಿಶ್ವಸಂಸ್ಥೆಯ ವ್ಯಾಪಾರ ಸಂಘಟನೆ, ಯುನಿಸೆಫ್ ಮತ್ತು ಯುನೆಸ್ಕೋ. ಯಾರು ಹೇಳ್ತೀರ ನೋಡೋಣ ಕ್ವಿಕ್ ಆಗಿ. ಹಾ DDC ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ. ಯುನಿಸೆಫ್ ಮತ್ತು ಯುನೆಸ್ಕೋ ನಡುವೆ ಭಾಳಷ್ಟು ಕನ್ಫ್ಯೂಷನ್ ಆಗದ್ರೆ, ನೀವೆಲ್ಲ ಕರೆಂಟ್ ಅಫೇರ್ಸ್ ಓದಿದ್ದೀರಿ ಓದಿದ್ದೀರಿ ಅಂದಿದ್ದಕ್ಕೆ ನೀವು ಯಾರು ಏನೂ ಆಗ್ತಾ ಇಲ್ಲ, ಬೀನೂ ಆಗ್ತಾ ಇಲ್ಲ. ಬಟ್ಟು ರಿವಿಷನ್ ಮಾಡಿಲ್ಲ ಅಂದಿದ್ದಕ್ಕೆ ಸಿ ಮತ್ತು ಡಿ ಒಳಗಡೆ ಕನ್ಫ್ಯೂಸ್ ಆಗ್ತಾ ಇದೆ ರಿವಿಷನ್ ಮಾಡಲಾರ್ದೆ ಇರೋ ಕಾರಣಕ್ಕೆ. ಹಾಂ, ಸೊ ಯುನೆಸ್ಕೋ ಇಸ್ ದ ರೈಟ್ ಆನ್ಸರ್. ಯುನೆಸ್ಕೋ ಪ್ರತಿ ವರ್ಷ ನಾವು ಏಪ್ರಿಲ್ 23ರಂದು ವಿಶ್ವ ಪುಸ್ತಕ ದಿನವನ್ನು ಆಚರಣೆ ಮಾಡ್ತೀವಿ. ಈ ದಿನವನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋದವರು ಪ್ರತಿ ವರ್ಷ ಏಪ್ರಿಲ್ 23ರಂದು ಆಚರಣೆ ಮಾಡ್ತಾರೆ ಪುಸ್ತಕ ದಿನ, ವಿಶ್ವ ಪುಸ್ತಕ ದಿನ ಅಂತ ಕರಿತೀವಿ. ಭಾಳಷ್ಟು ಜನ ಓದಿದ್ದೀರಿ, ಕೆಲವು ಜನ ರಿವಿಷನ್ ಮಾಡಿಲ್ಲ, ಕೆಲವು ಜನ ರಿವಿಷನ್ ಮಾಡಿ ಬೆಸ್ಟ್ ಆನ್ಸರ್ಗಳನ್ನು ಕೂಡ ಕೊಡ್ತಾ ಇದ್ದೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಹರ್ಲೆಕ್ವಿನ್ ಲೆಥಿಯೋಸಸ್. ಹರ್ಲೆಕ್ವಿನ್ ಲೆಥಿಯೋಸಸ್ ಎಂಬ ವಿರಳಾತಿ ವಿರಳ ಕಾಯಿಲೆ, ರೇರೆಸ್ಟ್ ಆಫ್ ದಿ ರೇರ್ ಡಿಸೀಸ್, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ, ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ? ಒರಿಸ್ಸಾ, ಪಂಜಾಬ್, ಮೇಘಾಲಯ, ಕೇರಳ. ನೋಡೋಣ ಯಾರು ಸರಿಯಾದ ಉತ್ತರಗಳನ್ನು ಕೊಡ್ತೀರಂತೇಳಿ. ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್. ಭಾಳಷ್ಟು ಜನ ಎ ಆನ್ಸರನ್ನು ಕೊಡ್ತಾ ಇದ್ದಾರೆ, ಎ ಆನ್ಸರನ್ನು ಕೊಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ಹೌದಾ, ವೆರಿ ಗುಡ್ ಸರ್, ಎ ಆನ್ಸರ್, ವೆರಿ ಗುಡ್. ಒರಿಸ್ಸಾ ಇಸ್ ದ ರೈಟ್ ಆನ್ಸರ್, ನೋಡಿರಿ. ಓಕೆ, ಸೊ ಹರ್ಲೆಕ್ವಿನ್ ಲಿಥೋಸಸ್ ಎಂಬ ವಿರಳ ಕಾಯಿಲೆ ಇತ್ತೀಚೆಗೆ ಒರಿಸ್ಸಾದಲ್ಲಿ ಕಾಣಿಸಿಕೊಂಡಿದೆ. ಈ ಕಾಯಿಲೆ, ಓಕೆ, ಸೊ ಇದು ವಂಶವಾಹಿನಿಯಾಗಿ ಬರುತ್ತೆ, ಅಂದರೆ ಹೆರಿಡಿಟರಿಯಾಗಿ ಬರುವಂಥ ಕಾಯಿಲೆ, ಚರ್ಮಕ್ಕೆ ಸಂಬಂಧಿಸಿದಂಥ ಕಾಯಿಲೆ. ಮೊದಲ ಬಾರಿಗೆ ಭಾರತದೊಳಗಡೆ 2016ರಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಕಾಣಿಸಿಕೊಂಡಿದ್ದು. ನೋಡು, ಇದು ಕ್ವಶನ್ಗೆ ಆಲ್ಮೋಸ್ಟ್ ನಾನಲ್ಲಿ ನೋಡ್ತಾ ಇದ್ದೀನಿ, ಎಲ್ಲರೂ ಈ ಆನ್ಸರ್ ಕೊಡ್ತಾ ಇದ್ದಾರೆ, ಅಂದರೆ ನೀವು ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆಗ್ತಾ ಇದ್ದೀರಿ. ಎಷ್ಟೋ ಜನ ಕರೆಂಟ್ ಅಫೇರ್ಸ್ ಓದೋಕ್ಕಾಗ್ತಿರಲಿಲ್ಲ, ಸರಿಯಾದ ಮಟೀರಿಯಲ್ ಇರ್ತಿರಲಿಲ್ಲ, ಮತ್ತು ಓದಿದ್ರು ನೆನಪು ಉಳಿತಿರಲಿಲ್ಲ. ಈಗ ನಿಮಗೆ ಟೈಮ್ ಟು ಟೈಮ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಬೆಸ್ಟ್ ಕಾಂಟೆಂಟ್, ಓಕೆ, ನಮ್ಮ ಕರೆಂಟ್ ಅಫೇರ್ಸ್ ಒಳಗಡೆ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಅದರ ಜೊತೆಗೆ ನೀವು ಓದಿದಿರೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಕೆ, ರಿವಿಷನ್ ಮಾಡೋಕ್ಕೆ ಪ್ರತಿ ವಾರ ವೀಕ್ಲಿ ರೌಂಡ್ ಅಪ್ ಕರೆಂಟ್ ಅಫೇರ್ಸ್ ಕೂಡ ಮಾಡ್ತಾ ಇದ್ದೀವಿ. ವೀಕ್ಲಿ ರೌಂಡ್ ಅಪ್ಪು ಮತ್ತು ರೆಗ್ಯುಲರ್ ಕರೆಂಟ್ ಅಫೇರ್ಸ್, ಇದನ್ನಿಷ್ಟು ನೋಡಿದರೆ ಕರೆಂಟ್ ಅಫೇರ್ಸ್ ಮೇಲೆ ಒಂದು 15ರಿಂದ 20 ಕ್ವಶನ್ ಏನು ಬರ್ತಾವಲ್ಲ, ಅದರ ಬಗ್ಗೆ ತಾವು ಚಿಂತೆ ಇಲ್ಲದೆ ಇರಬಹುದು. ಬೆಸ್ಟ್ ರಿವಿಷನ್ನು ಆಗ್ತಾ ಇದೆ, ರೆಗ್ಯುಲರ್ ಆ ಒಂದು ಫ್ರೀ ಕಾಂಟೆಂಟನ್ನು ಕೊಡ್ತಾ ಇದೆ. ಇದನ್ನೆಲ್ಲ ಫ್ರೀ ಒಳಗಡೆ ನಾವು ಕಾಂಟೆಂಟನ್ನು ಕೊಡ್ತಾ ಇರುವಂಥದ್ದು, ಅದನ್ನು ಚೆನ್ನಾಗಿ ನೀವು ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಕೆಲವು ಜನ ಭಾಳ ಅದ್ಭುತವಾಗಿ ನೋಟ್ಸನ್ನು ಬರಿತಾ ಇದ್ದಾರೆ, ಭಾಳ ಒಳ್ಳೆ ನಮಗೆ ನಾಲೆಡ್ಜ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಒಂದು ನಾಲೆಡ್ಜು, ಇನ್ನೂ ಹೆಚ್ಚಿಗೆ ನಿಮಗೆ ರಿವಿಷನ್ ಮಾಡಿಸುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಆಫೀಸರ್ಸ್ ಅಡ್ಡ ಕಡೆಯಿಂದ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಓಕೆ, ಕ್ವಶನ್ ನಂಬರ್ 8. 2021ನೇ ಸಾಲಿನ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ದಿನದ ಧ್ಯೇಯ ವಾಕ್ಯ ಏನು? ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂತಂದರೆ ವಿಶ್ವ ಬೌದ್ಧಿಕ ಆಸ್ತಿಯ ದಿನ ಅಂತ ಕರೀತೀವಿ. ವಿಶ್ವ ಬೌದ್ಧಿಕ ಆಸ್ತಿಯ ದಿನದ ಧ್ಯೇಯ ವಾಕ್ಯ ಏನು? ವಿಶ್ವ ಬೌದ್ಧಿಕ ಆಸ್ತಿಯ ದಿನದ ಧ್ಯೇಯ ವಾಕ್ಯ ಏನು? ಓಕೆ, ಹಾ, ಸೊ ಟೇಕಿಂಗ್ ಯುವರ್ ಐಡಿಯಾಸ್ ಟು ರೀಚ್ ದ ಗೋಲ್, ಟೇಕಿಂಗ್ ಯುವರ್ ಐಡಿಯಾಸ್ ಟು ಮೇಕ್ ಇಟ್ ಪರ್ಫೆಕ್ಟ್, ಟೇಕಿಂಗ್ ಯುವರ್ ಐಡಿಯಾಸ್ ಟು ಮಾರ್ಕೆಟ್, ಟೇಕಿಂಗ್ ಯುವರ್ ಐಡಿಯಾಸ್ ಟು ಸೊಸೈಟಿ. ನೋಡೋಣ ಯಾರು ಹೇಳ್ತೀರಂತೇಳಿ. ಬೆಸ್ಟ್ ಆನ್ಸರ್ಗಳನ್ನು ಕೊಡೋಕ್ಕೆ ಸಾಧ್ಯ ಆಗಿರಬೇಕು, ದಿ ಬೆಸ್ಟ್ ಆನ್ಸರ್ಗಳನ್ನು ಕೊಡೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಯಾರು, ಓಕೆ, ಸೊ ಕರೆಕ್ಟಾಗಿ ಹೇಳ್ತೀರಿ, ನೋಡೋಣ. ಹಾ, ವೆರಿ ಗುಡ್, ಭಾಳಷ್ಟು ಜನ ಎ ಅಂತ ಸರಿ ಉತ್ತರಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಸರಿ ಉತ್ತರ ಎ ಇಲ್ಲ, ಸಿ ಇದೆ. ಕೆಲವೇ ಜನ ಸಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಟೇಕಿಂಗ್ ಯುವರ್ ಐಡಿಯಾಸ್ ಟು ದಿ ಮಾರ್ಕೆಟ್, ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಡೇ ಅಂತ ಕರಿತೀವಿ. ವಿಶ್ವ ಬೌದ್ಧಿಕ ಆಸ್ತಿಯ ಹಕ್ಕು ದಿನ ಯಾವತ್ತು ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ಏಪ್ರಿಲ್ 26ರಂದು ಆಚರಣೆ ಮಾಡ್ತೀವಿ. ಇದನ್ನು ಯಾರು ಆಚರಣೆ ಮಾಡೋದು? ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್, ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನೆ, ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನೆ ಅಂತ ಇದೆ, ಅವರು ಆಚರಣೆಯನ್ನು ಮಾಡ್ತಾರೆ. ಇದರೊಳಗಡೆ ಏನಿಲ್ಲ, ಕಾಪಿರೈಟು, ಪೇಟೆಂಟ್ಸು, ಟ್ರೇಡ್ ಮಾರ್ಕ್ಸು, ಡಿಸೈನ್ಸು, ಲೋಗೋಸು ಇವೆಲ್ಲ ಇದರೊಳಗಡೆ ಇನ್ವಾಲ್ವ್ ಆಗ್ತವೆ. ಯಾರೇ ಬರೆದಿದ್ದನ್ನು ಇನ್ನೊಬ್ರು ಕದ್ದು ಬರೆಯೋದಾಗಲಿ, ಯಾರೋ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ್ದನ್ನು ಇನ್ನೊಬ್ರು ಕದಿಯೋದಾಗಲಿ, ಇವೆಲ್ಲ ಕಾಪಿರೈಟ್ ವೈಲೇಷನ್, ಬೌದ್ಧಿಕ ಆಸ್ತಿಯ ಹಕ್ಕಿನೊಳಗಡೆ ಬರ್ತವೆ. ಮತ್ತು ಈ ವರ್ಷ ಏಪ್ರಿಲ್ 26ಕ್ಕೆ ನಾವು ವಿಶ್ವ ಬೌದ್ಧಿಕ ಆಸ್ತಿಯ ಹಕ್ಕಿನ ದಿನವನ್ನು ಆಚರಣೆ ಮಾಡ್ತೀವಿ. ಅದರ ಧ್ಯೇಯ ವಾಕ್ಯ ಏನಿದೆ ಅಂತಂದರೆ, ಇಂಟಲೆಕ್ಚುವಲ್ ಪ್ರಾಪರ್ಟಿ ಆ್ಯಂಡ್ SMEs, ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್,
ಟೇಕಿಂಗ್ ಯುವರ್ ಐಡಿಯಾಸ್ ಟು ದಿ ಮಾರ್ಕೆಟ್. ದೊಡ್ಡ ದೊಡ್ಡವರೆಲ್ಲ ಏನು ಮಾಡ್ತಾರೆ, ಪೇಟೆಂಟ್ ತೊಗೊಂಡ್ಬಿಡ್ತಾರೆ. ಸ್ಯಾಮ್ಸಂಗ್ ಕಂಪನಿಯವರು ತೊಗೋತಾರೆ, ವಿವೋದವ್ರು ತೊಗೋತಾರೆ, ಒಪ್ಪೋದವ್ರು ತೊಗೋತಾರೆ, ಆ್ಯಪಲ್ ಅವರು ತೊಗೋತಾರೆ. ಸಣ್ಣ ಸಣ್ಣ ಕಂಪನಿಯವರು ಪೇಟೆಂಟ್ಸ್ ಎಲ್ಲ ರಜಿಸ್ಟ್ರೇಷನ್ ಮಾಡೋದು ಗೊತ್ತಿರೋದಿಲ್ಲ. ಹಿಂಗಾಗಿ ಎಷ್ಟೋ ಸಣ್ಣ ಸಣ್ಣ ಕಂಪನಿಯಲ್ಲಿ ಇದ್ದಂಥ ಐಡಿಯಾಗಳನ್ನು ದೊಡ್ಡ ದೊಡ್ಡ ಕಂಪನಿಯವರು ಕದೀತಾರೆ. ಇವರಿಗೆ ಅದನ್ನು ಕೇಸ್ ಹಾಕಿ ಕೇಸನ್ನು ಹ್ಯಾಂಡಲ್ ಮಾಡೋದು ಸಿಕ್ಕೋದು ಗೊತ್ತಿರೋದಿಲ್ಲ. ಅಷ್ಟು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡೂ ಇರೋದಿಲ್ಲ. ಸೊ ಹಿಂಗಾಗಿ ಥೀಮನ್ನು ಐ ಪಿ ಆ್ಯಂಡ್ ಎಸ್ ಎಮ್ ಇಸ್ ಟೇಕಿಂಗ್ ಯುವರ್ ಐಡಿಯಾಸ್ ಟು ದಿ ಮಾರ್ಕೆಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಇತ್ತೀಚೆಗೆ ವರುಣ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ವರುಣ ಅನ್ನುವಂಥ ಒಂದು ಸಮರಾಭ್ಯಾಸ, ಹಾ ಎಸ್ ಓಕೆ. ಸೊ ವರುಣ ಅನ್ನುವಂತಹ ಒಂದು ಸಮರಾಭ್ಯಾಸ, ವರುಣ ಸಮರಾಭ್ಯಾಸ ಇತ್ತೀಚೆಗೆ ಯಾವ ದೇಶಗಳ ನಡುವೆ ನಡೆಯಿತು? ಯಾವ ದೇಶಗಳ ನಡುವೆ ನಡೆಯಿತು ಇತ್ತೀಚೆಗೆ ವರುಣ ಸಮರಾಭ್ಯಾಸ? ಯಾವ ದೇಶ? ಭಾರತ ಮತ್ತು ಅಮೆರಿಕ, ಭಾರತ ಮತ್ತು ಫ್ರಾನ್ಸ್, ಭಾರತ ಮತ್ತು ಮಾಲ್ಡೀವ್ಸ್, ಭಾರತ ಮತ್ತು ಕೊಲಂಬಿಯಾ. ಕೊಲಂಬಿಯಾ ದಕ್ಷಿಣ ಅಮೆರಿಕಾದಲ್ಲಿ ಬರುವಂತಹ ದೇಶ, ಬಹಳ ಮಂದಿ ಗೊತ್ತಿಲ್ಲ ಅಂತ ಅನಿಸ್ತೈತಿ. ಓಕೆ, ಅಮೆರಿಕದ ಕೊಲಂಬಿಯಾ ಅಂತ ಒಂದು ರಾಜ್ಯ ಇದೆ, ದಕ್ಷಿಣ ಅಮೆರಿಕಾದಲ್ಲಿ ದೇಶನ ಇದೆ. ಬಹಳಷ್ಟು ಜನ ಓಕೆ ಸೊ ಬಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇದು ಕ್ವಶನ್ ಈಸಿ ಇದೆ, ಕ್ವಶನ್ ಈಸ್ ವೆರಿ ಈಸಿ. ಭಾರತ ಮತ್ತು ಫ್ರಾನ್ಸ್, ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವರುಣ ಸಮರಾಭ್ಯಾಸ ಇತ್ತೀಚೆಗೆ ನಡೆದಿರುವಂಥದ್ದು. ವರುಣ ಸಮರಾಭ್ಯಾಸ ನಡೆದಿದೆ ಇತ್ತೀಚೆಗೆ. ಎಷ್ಟನೇ ಸಮರಾಭ್ಯಾಸ ಇದು? 19ನೇ ನೌಕಾ ಸಮರಾಭ್ಯಾಸ. 19ನೇ ನೌಕಾ ಸಮರಾಭ್ಯಾಸ ವರುಣ 2021 ಜರುಗಿದೆ. ಈ ಸಮರಾಭ್ಯಾಸ ಜರುಗಿದ್ದು ಎಲ್ಲಿ? ನಮ್ಮ ಅರಬ್ಬಿ ಸಮುದ್ರದೊಳಗಡೆ ಈ ಸಮರಾಭ್ಯಾಸ ಜರುಗಿದೆ. ಈ ವರ್ಷ ಫ್ರಾನ್ಸ್ ದೇಶದ ಜೊತೆಗೆ ಭಾರತ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವರ್ಷದ ಮೊದಲ ಒಂದು ಅರ್ಧದಲ್ಲಿ ಲಾ ಪೆರೋಸ್ ಅಂತಕ್ಕಂಥ ನೌಕಾ ಸಮರಾಭ್ಯಾಸದಲ್ಲಿ ಕೂಡ ಭಾಗವಹಿಸಿದೆ. ಫ್ರಾನ್ಸ್ ದೇಶದ ಅಧ್ಯಕ್ಷರು ಇಮ್ಯಾನ್ಯುವಲ್ ಮ್ಯಾಕ್ರಾನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಲ್ಲದ ಹೇಳಿಕೆಗಳನ್ನು ಗುರುತಿಸಿ. ಸರಿಯಲ್ಲದ ಹೇಳಿಕೆ ಅಂತ ಹೇಳ್ತಾ ಇದ್ದೀವಿ, ಸೊ ಸರಿಯಾದ ಹೇಳಿಕೆ ಬರೆದಿದ್ದೀರಿ. ಮತ್ತೆ ಸರಿಯಲ್ಲದ ಹೇಳಿಕೆ, ಕೆಲವು ಜನ ಏನಂತಂದ್ರೆ ನೆಗ್ಲಿಜೆನ್ಸಿ ಭಾಳ, ಸರಿ ಹೇಳಿಕೆಗಳನ್ನು ಬರೆದು ಬಂದಿರ್ತಾರೆ, ಮನೆಗೆ ಬಂದಮೇಲೆ ಸರಿ ಅಲ್ಲದಂತ ಬಂದಿರ್ತವೆ. ಸೊ ಪ್ಲೀಸ್ ಬಿ ಓಕೆ ಸೊ ಶುವರ್ ಓಕೆ ಸೊ ವೆದರ್ ದೇ ಆರ್ ಆಸ್ಕಿಂಗ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಆರ್ ನಾಟ್ ಕರೆಕ್ಟ್. ಆಪ್ಷನ್ ಎ, ಪ್ರಾಜೆಕ್ಟ್ ದಂತಕ್ ಆರಂಭವಾಗಿದ್ದು 24th April 1960. ಭೂತಾನ್ ದೇಶಗಳನ್ನು ಭೂತಾನ್ ದೇಶದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡುವ ಗುರಿ ಹೊಂದಿತ್ತು. ಯಾವುದು? ಪ್ರಾಜೆಕ್ಟ್ ದಂತಕ್. ಇದು ಗಡಿ ರಸ್ತೆ ಸಂಘಟನೆಯ ಅತ್ಯಂತ ಹಳೆಯ ಯೋಜನೆಯಾಗಿದೆ. ಮೇಲಿನ ಎಲ್ಲವೂ ಸರಿ. ಸರಿಯಲ್ಲದ ಹೇಳಿಕೆಯನ್ನು ಬರೆಯಿರಿ ಅಂತ ಕೇಳಿದ್ವಿ ನಾವು. ಸರಿಯಲ್ಲದ ಹೇಳಿಕೆಯನ್ನು ಬರೆಯಿರಿ. ಸೊ ಯಾರು ಬರೀತೀರಿ, ಯಾರು ಹೇಳ್ತೀರಿ ನೋಡೋಣ ಕ್ವಿಕ್ ಆಗಿ. ಸರಿಯಲ್ಲದ ಹೇಳಿಕೆಗಳು, ಬಹಳಷ್ಟು ಜನ ಡಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಜನ ಎ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಎ ಈಸ್ ದ ರಾಂಗ್ ಆನ್ಸರ್. ಸರಿಯಲ್ಲದ ಹೇಳಿಕೆಗಳು, ಪ್ರಾಜೆಕ್ಟ್ ದಂತಕ್ ಆರಂಭವಾಗಿದ್ದು 1960 1961 ಭಾಳ ಜನ ಏಪ್ರಿಲ್ 24 ಐತಂದ ತಕ್ಷಣ ಕಣ್ಣು ಮುಚ್ಚಿ ಅದನ್ನು ಹಾಕಿದ್ದಾರೆ. ನೋ, 24 ಇದೆ, ಬಟ್ ಇಶ್ವಿನೂ ನೋಡ್ಬೇಕಲ್ಲ. 1961 ನಾವು ಅಲ್ಲಿ 60 ಕೊಟ್ಟಿದ್ವಿ. ದಟ್ ಈಸ್ ರಾಂಗ್ ಆನ್ಸರ್. ಭೂತಾನ್ ದೇಶದೊಳಗಡೆ ರಸ್ತೆ ಕಾಮಗಾರಿ ಮತ್ತು ಮೂಲಭೂತ ಸೌಕರ್ಯಗಳ ನಿರ್ಮಾಣ ಕಾಮಗಾರಿ, ಭೂತಾನ್ ದೇಶದ 3ನೇ ದೊರೆ ಮತ್ತು ಜವಾಹರಲಾಲ್ ನೆಹರು ನಡುವೆ ಇದು ಒಂದು ಒಪ್ಪಂದ ಆಗಿತ್ತು. ಆ ದೇಶದೊಳಗಡೆ ರಸ್ತೆಗಳು, ಹಾಸ್ಪಿಟಲ್ಗಳು, ಶಿಕ್ಷಣ ಸಂಸ್ಥೆಗಳು, ಏರ್ಪೋರ್ಟ್ಗಳು, ಬ್ರಿಡ್ಜ್ಗಳು, ಕಾಲೇಜುಗಳು, ಸ್ಕೂಲುಗಳು ಎಲ್ಲವನ್ನ ನಿರ್ಮಾಣ ಮಾಡಿದಂಥ ಭಾಳ ಅತ್ಯಂತ ಹಳೆಯ ಯೋಜನೆ. ಇಲ್ಲೇನೇ ದೆರ್ ವಾಸ್ ಅ ಬಾಂಡಿಂಗ್ ವಾಸ್ ಕ್ರಿಯೇಟೆಡ್ ಬಿಟ್ವೀನ್ ಭೂತಾನ್ ಆ್ಯಂಡ್ ದಿ ಇಂಡಿಯಾ. ಎರಡೂ ದೇಶಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಬೆಳೀತು. ಇವತ್ತಿಗೂ ಅದು ಮುಂದುವರಿತಾ ಹೋಗ್ತಾ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 11, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಒಂದನೇದು ಫ್ರಾನ್ಸ್ ದೇಶದ ಅಧ್ಯಕ್ಷ ಇಮ್ಯಾನ್ಯುವಲ್ ಮ್ಯಾಕ್ರಾನ್, ಐರೋಪ್ಯ ಕೌನ್ಸಿಲ್ನ ಅಧ್ಯಕ್ಷ ಚಾರ್ಲ್ಸ್ ಮೈಕಲ್, ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್. ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? 1, 1 ಮತ್ತು 2, 2 ಮತ್ತು 3, ಮೇಲಿನ ಎಲ್ಲವೂ. ಆಲ್ಮೋಸ್ಟ್ ನೀವು ಕರೆಂಟ್ ಅಫೇರ್ಸ್ ಡೈಲಿ ಪೇಪರ್ ಓದ್ತಿದ್ರೆ ಅಂದ್ರೂ ಇದನ್ನು ಮಾರ್ಕ್ ಮಾಡ್ಬೋದು. ಡೈಲಿ ನಾವು ದಿನ ಪೇಪರ್ ಓದ್ತೀವಿ ಸರ್, ರೆಗ್ಯುಲರ್ ನಾವು ಪೇಪರ್ ಅಪ್ಡೇಟ್ ಇದ್ದೀವಿ ಅಂತಂದ್ರೂ ಇದನ್ನು ಆರಾಮಾಗಿ ನೀವು ಹೊಡೆದಾಕ್ಬೋದು ಕ್ವಶನ್. ಭಾಳಷ್ಟು ಜನ ಡಿ ಹಾಕ್ತಾ ಇದ್ದಾರೆ, ನೋಡೋಣ. ವೆರಿ ಗುಡ್, ಡಿ ಈಸ್ ದ ರೈಟ್ ಆನ್ಸರ್. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುವಲ್ ಮ್ಯಾಕ್ರಾನ್, ಐರೋಪ್ಯ ಕೌನ್ಸಿಲ್ ಅಧ್ಯಕ್ಷರು ಚಾರ್ಲ್ಸ್ ಮೈಕಲ್ ಮತ್ತು ಬೋರಿಸ್ ಜಾನ್ಸನ್. ಭಾಳ ಜನರಿಗೆ ಇಮ್ಯಾನ್ಯುವಲ್ ಮ್ಯಾಕ್ರಾನ್ ಮತ್ತು ಬೋರಿಸ್ ಜಾನ್ಸನ್ ಅಂತೂ ಗೊತ್ತಿತ್ತು, ಬಟ್ ಎರಡನೇದು ಸ್ವಲ್ಪ ಡೌಟ್ ಇತ್ತು. ಈಗ ಅದು ಕೂಡ ಗೊತ್ತಾಗಿದೆ, ಒಂದು ಕಡೆ ಬರೆದಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು ಸರ್. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 12, ಇತ್ತೀಚೆಗೆ ಸುದ್ದಿಯಲ್ಲಿರುವ ತೇಲುವ ಚರ್ನೋಬಿಲ್, ಚರ್ನೋಬಿಲ್ ಅನ್ನುವಂಥ ಒಂದು ಅಣು ರಿಯಾಕ್ಟರ್ ಇದೆ, ನ್ಯೂಕ್ಲಿಯರ್ ರಿಯಾಕ್ಟರ್,
ಯಾವ ದೇಶಕ್ಕೆ ಸಂಬಂಧಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ತೇಲುವ ಚೆರ್ನೋಬಿಲ್, ತೇಲುವ ಒಂದು ಅಣು ರಿಯಾಕ್ಟರ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಹೇಳಕ್ ಸಾಧ್ಯ ಇರಬೇಕು. ವೆರಿ ಗುಡ್. ಬಹಳಷ್ಟು ಜನ ಸಿ ಅಂತ ಹೇಳ್ತಾ ಇದ್ದಾರೆ, ರಷ್ಯಾ ಅಂತ ಹೇಳ್ತಾ ಇದ್ದಾರೆ, ರಷ್ಯಾ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ವೆರಿ ಗುಡ್ ಆನ್ಸರ್, ಫ್ಯಾಂಟಾಸ್ಟಿಕ್. ಆಲ್ಮೋಸ್ಟ್ ಎಲ್ಲರೂ ನೋಡ್ರಿ, ಇವತ್ತಿನ ಒಂದು ಈ ಪ್ರಚಲಿತ ವಿದ್ಯಮಾನಗಳ ವಿಡಿಯೋದೊಳಗಡೆ ನಿಮಗೆ ಕಾನ್ಫಿಡೆನ್ಸ್ ಬಂದೈತೋ ಇಲ್ಲೋ ಅಥವಾ ಈಗ ಬರ್ತಾ ಇರ್ಬೋದು, ಬಟ್ ನನಗಂತೂ ಸಿಕ್ಕಾಪಟ್ಟೆ ಬರಾಗುತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಭಾರಿ ಟಫ್, ಭಾರಿ ಟಫ್, ನೆನಪು ಉಳಿದಿಲ್ಲ, ಏನು ಓದಬೇಕು ಗೊತ್ತಾಗೋದಿಲ್ಲ ಅನ್ನೋವಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಒಂದು ಬಿಡದೆ ಎಲ್ಲ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಹಿಂಗೆ ನಾವು ಪರ್ಫೆಕ್ಟ್ ಮಾಡ್ಕೊಂತ ಹೋದಿವಿ ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ಗೋಯಿಂಗ್ ಟು ಅಚೀವ್ ಅ ಫಂಟಾಸ್ಟಿಕ್ ರಿಸಲ್ಟ್, ಅದರೊಳಗಡೆ ಎರಡು ಮಾತಿಲ್ಲ. ಓಕೆ, ಸೊ ರಷ್ಯಾ ಮೊದಲ ತೇಲುವ ಪರಮಾಣು ರಿಯಾಕ್ಟರ್, ದಟ್ ಈಸ್ ಅಕಾಡೆಮಿಕ್ ಲೆಮನೋಸೋವಾ ಅಂತ ಕರೀತೀವಿ. 80 ಮೆಗಾವ್ಯಾಟ್ ಶಕ್ತಿಯನ್ನು ಇದು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಸಮುದ್ರದ ಉಪ್ಪು ನೀರನ್ನು ಸಿಹಿರಿ ನೀರನ್ನಾಗಿ ಪರಿವರ್ತಿಸುವಂಥ ಘಟಕವನ್ನು ಕೂಡ ಇದು ಹೊಂದಿರುವಂಥದ್ದು. ಓಕೆ ನೋಡ್ರಿ, ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ. ಪ್ರತಿ ದಿವಸ ನೀವು ಕ್ಲಾಸ್ ನೋಡೋದು, ರಿವೈಸ್ ಮಾಡೋದು, ಮತ್ತೆ ವೀಕ್ಲಿ ರೌಂಡ್ ಅಪ್ ನೋಡೋದು, ಮತ್ತೆ ಕರೆಂಟ್ ಅಫೇರ್ಸ್ ನೋಡೋದು, ವೀಕ್ಲಿ ರೌಂಡ್ ಅಪ್ ನೋಡೋದು, ಈ ಥರ ನೀವು ಆನ್ಸರ್ ಮಾಡಕತ್ರಿ ಅಂತಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಮನುಷ್ಯ ಉತ್ತರಗಳನ್ನು ಸರಿ ಮಾಡಬೇಕು, ಸರಿ ಉತ್ತರ ಮಾಡಿದಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ತಪ್ಪು, ಅದು ಆ ತಪ್ಪು ಉತ್ತರಗಳನ್ನು ನೀವು ಸರಿ ತಪ್ಪನ್ನು ನೀವು ತಿದ್ದುಕೊಂಡು ಅದನ್ನು ನೆನಪಿಟ್ಕೊಂಡ್ರಿ ಅಂತಂದರೆ ಅದು ಜೀವನದಾಗ ಮರೆಯುವುದಿಲ್ಲ. ಈ ಎರಡು ಕಾನ್ಸೆಪ್ಟ್ ಮೇಲ್ಗಡೆ ಈ ನಮ್ಮ ವಿಡಿಯೋಗಳು ಇವತ್ತು ಓಡ್ತಾ ಇರುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ವೈಟ್ ಯುನಿಕಾರ್ನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದಿ ಹೆರಿಟೇಜ್ ಆಫ್ ಶ್ರೀ ಸತ್ತೂರು ಮಠ, ಸುತ್ತೂರು ಮಠ ಎಂಬ ಚಿತ್ರ ಯಾವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಉತ್ತಮ ಧಾರ್ಮಿಕ ಚಿತ್ರ, ಶೈಕ್ಷಣಿಕ ಚಿತ್ರ, ಉತ್ತಮ ಸೈದ್ಧಾಂತಿಕ ಚಿತ್ರ, ಮೇಲಿನ ಎಲ್ಲವೂ. ಯಾರು ಹೇಳ್ತೀರಿ ನೋಡೋಣ ಸರ್, ಕ್ವಿಕ್. ಹಾ, ವೆರಿ ಗುಡ್, ವೆರಿ ಗುಡ್. ಸಾಕಷ್ಟು ಜನ ಹೇಳ್ತಾ ಇದ್ರ ಎ ಅನ್ನುವಂಥ ಆನ್ಸರ್ಗಳನ್ನು ಇಲ್ಲಿ ಬಹಳಷ್ಟು ಜನ ಹೇಳ್ತಾ ಇರುವಂಥದ್ದು. ಓಕೆ, ಸೊ ಎ ಅಂತುವಂಥ ಆನ್ಸರು, ಎ ರೈಟ್ ಆನ್ಸರ್ ಅಂತ ಬಹಳಷ್ಟು ಜನ ಇಲ್ಲಿ ಹೇಳ್ತಾ ಇರುವಂಥ ಧಾರ್ಮಿಕ ಚಿತ್ರ ಅಂತೇಳಿ ನೋಡೋಣ. ವೆರಿ ಗುಡ್ ನೋಡ್ರಿ, ಎಲ್ಲರೂ ಹೇಳಕತ್ತಾರೆ, ಎಷ್ಟು ಬೆಸ್ಟ್ ಹೇಳಕತ್ತಾರೆ ಇಲ್ಲಿವರೆಗೆ. ನೀವು ಪ್ರತಿ ದಿವಸ ಅಂತೂ ನಮ್ದು ಬೆಳಗ್ಗೆ 9 ಗಂಟೆಗೆ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್, ಜಿಯೋಗ್ರಫಿ ಥೀಮ್ ಬೇಸ್ಡ್ ಇರ್ತವೆ, ಆ ಥೀಮ್ ಒಳಗೂ ನೀವು ಹೇಳಕತ್ತಿದ್ದೀರಿ, ಸಬ್ಜೆಕ್ಟ್ಗಳು ಗೊತ್ತಾಗಕತ್ತವೆ. ಇಲ್ಲಿ ಕರೆಂಟ್ ಅಫೇರ್ಸ್ ಗೊತ್ತಾಗ್ತಾ ಇದೆ, ಒಂದು ಕಡೆ ನಾವು ನಮ್ಮ ಕೋರ್ ಸಬ್ಜೆಕ್ಟ್ ಕವರ್ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ನಮ್ಮ ಕರೆಂಟ್ ಅಫೇರ್ಸ್ ಕವರ್ ಮಾಡ್ತಾ ಇದ್ದೀವಿ. ಇನ್ನು ಮೆಂಟಲ್ ಎಬಿಲಿಟಿ ಒಂದಿದೆ, ಮೆಂಟಲ್ ಎಬಿಲಿಟಿನೂ ಕವರ್ ಮಾಡ್ತೀವಿ ಅಂತಂದರೆ ಒಂದು ಪರಿಪೂರ್ಣವಾದಂಥ ಒಂದು ನಮ್ಮದು ಅಧ್ಯಯನ ತಯಾರಿ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. 2020-21 ಸಾಲಿನ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಸೊ ಶಂಕರ್ ಭಟ್, ಎಂ ವಿ ರಮಣ, ಡಾಕ್ಟರ್ ಟಿ ಎಸ್ ಲತಾ, ಮೇಲಿನ ಯಾರು ಅಲ್ಲ. ಸೊ ಕ್ವಶನ್ ನಂಬರ್ 14 ಸರ್, ಯಾರು ಉತ್ತರ ಮಾಡ್ತೀರಿ ನೋಡೋಣ. 2020-21 ಸಾಲಿನ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಬಹಳಷ್ಟು ಜನ ಡಿ ಬಿ ಸಿ ಅಂತ ಆನ್ಸರ್ಗಳನ್ನು ಕೊಡ್ತಾ ಇದ್ದಾರ. ಹಾ, ಕೆಲವು ಜನ ಸಿ ಅಂತ ಕೊಡ್ತಾ ಇದ್ದಾರ, ಬಹಳಷ್ಟು ಜನ ಸಿ ಇದೆ ಆನ್ಸರು. ವೆರಿ ಗುಡ್, ಸಿ ಇಸ್ ದ ರೈಟ್ ಆನ್ಸರ್, ಡಾಕ್ಟರ್ ಟಿ ಎಸ್ ಲತಾ. 2020-21 ಸಾಲಿನ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಸೊ KSRTC ಮುಖ್ಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ಟಿ ಎಸ್ ಲತಾ ಅವರಿಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 15. ವೆಟರಿನೇಷಿಯನ್ ರೆಸ್ಪಾನ್ಸ್ ಟು ದ COVID-19 ಕ್ರೈಸಿಸ್ ಎಂಬುದು ಯಾವುದರ ಧ್ಯೇಯವಾಕ್ಯ? ವೆಟರಿನೇಷಿಯನ್, ವಿಶ್ವ ಮತ್ಸ್ಯೋದ್ಯಮ ದಿನ, ವಿಶ್ವ ಪಶು ವೈದ್ಯ ದಿನ, ವಿಶ್ವ ಜೀವ ಸಂಕುಲ ದಿನ, ವಿಶ್ವ ಭೂ ದಿನ. ಇದನ್ನಂತೂ ನೀವು ಆಲ್ಮೋಸ್ಟ್ ಎಲ್ಲರೂ ಸರಿ ಹಾಕ್ತೀರಿ, ನಿಮ್ಗೆ ಇದನ್ನು ಓದೇ ಹಾಕ್ಬೇಕಂತೇನಿಲ್ಲ. ಓದ್ಲಾರದೇ ಇದ್ರೂ ಅಲ್ಲೊಂದು ವರ್ಲ್ಡ್ ಸಿಂಕ್ ಆಗ್ತಾ ಇದೆ, ಆ ವರ್ಲ್ಡ್ಗೆ ಎರಡಕ್ಕೂ ಸಂಬಂಧಗಳಿದಾವೆ ಅಂತ ಅನಿಸ್ಬಿಟ್ರೆ ನೀವು ಆರಾಮಾಗಿ ಅದನ್ನು ಹಾಕ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ಸಿ ಬಿ ಬಿ ಅಂತ ಹಾಕ್ತಾ ಇದ್ದಾರೆ ಬಹಳಷ್ಟು ಜನ. ಓಕೆ, ಸೊ ನೋಡೋಣ ಯಾವುದು ಸರಿಯಾದ ಉತ್ತರ. ವೆರಿ ಗುಡ್, ಪಶು ವೈದ್ಯ, ವೆಟರ್ನರಿ ಡಾಕ್ಟರ್ ಅಂತ ಕರೀತಾರಲ್ಲ ಅಲ್ಲಿ ವೆಟರ್ನರಿ, ಸೊ ವರ್ಲ್ಡ್ ಇದೆ. ವಿಶ್ವ ಪಶು ವೈದ್ಯ ದಿನ, ಇತ್ತೀಚೆಗೆ ಏಪ್ರಿಲ್ 4 ಪಶು ವೈದ್ಯ ದಿನವನ್ನು ಆಚರಣೆ ಮಾಡಿದ್ರು.
ಮತ್ತೆ ಪಶು ವೈದ್ಯ ದಿನ 2021 ಧ್ಯೇಯವಾಕ್ಯ ವೆಟರಿನೇಷನ್ ರೆಸ್ಪಾನ್ಸ್ ಟು ದ ಕೋವಿಡ್ 19 ಕ್ರೈಸಿಸ್. ನೋಡು ಎಷ್ಟು ದಿನಗಳು, ಎಷ್ಟು ಧ್ಯೇಯವಾಕ್ಯಗಳು, ಎಲ್ಲವನ್ನ ನಾವು ಹೇಳ್ತಾ ಇದ್ದೀವಿ. ಒಂದು ಕಡೆ ನೀವು ಬರೆದಿಟ್ಕೊಂಡ್ರೆ ಇಟ್ ಶುಡ್ ಬಿ ಅ ಬೈಬಲ್ ಫಾರ್ ಜನರಲ್ ನಾಲೆಡ್ಜ್. ನೀವು ದಿನಲೂ ಆಫೀಸರ್ಸ್ ಅಡ್ಡ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 4 ತಿಂಗಳು 5 ತಿಂಗಳು ಇದನ್ನು ಕಂಟಿನ್ಯೂಸ್ ಮಾಡಿದರೆ ಅದಕ್ಕೆ ನೀವು ಹೆಸರು ಕೊಡ್ಬೋದು, ಬೈಬಲ್ ಆಫ್ ಜನರಲ್ ನಾಲೆಡ್ಜ್ ಅಂತೇಳಿ ಕೊಡ್ಬೋದು ಕೊಡಂಗಿಲ್ಲ. ನನಗಂತೂ ಹಂಗೆ ಅನಿಸ್ತಾ ಇದೆ, ಬಹುಶಃ ತಮಗೂ ಹಂಗೆ ಅನಿಸ್ಬೋದು. ಸೊ ತಮ್ಮ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಆಗಿರ್ಬೇಕಲ್ಲಿ. ಓಕೆ, ಸೊ ಕ್ವಶನ್ ನಂಬರ್ 16, ಇತ್ತೀಚೆಗೆ ಯಾವ ಸಂಸ್ಥೆಯು ಲೈವ್ ಟ್ರಾನ್ಸ್ಕ್ರೈಬ್ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿದೆ? ಲೈವ್ ಟ್ರಾನ್ಸ್ಕ್ರೈಬ್ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿದೆ. ಯೂಟ್ಯೂಬ್, ಗೂಗಲ್, ಫೇಸ್ಬುಕ್, ವಾಟ್ಸ್ಆ್ಯಪ್. ಓಕೆ, ಸೊ ಯಾವ ಸಂಸ್ಥೆ ನೋಡೋಣ ಹೇಳ್ರಿ, ಯಾವ್ದು ಹೇಳ್ತೀರಿ? ಯೂಟ್ಯೂಬ್, ಗೂಗಲ್, ಫೇಸ್ಬುಕ್, ವಾಟ್ಸ್ಆ್ಯಪ್. ಯಾವ ಸಂಸ್ಥೆಯು ಲೈವ್ ಟ್ರಾನ್ಸ್ಕ್ರೈಬ್ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿದೆ? ಸೊ ಬಹಳಷ್ಟು ಜನ ಬಿ ಅಂತ ಹೇಳ್ತಾ ಇದ್ದಾರೆ, ಸಿ ಅಂತ ಹೇಳ್ತಾ ಇದ್ದಾರೆ, ಗೂಗಲ್ ಅಂತ ಹೇಳ್ತಾ ಇದ್ದಾರೆ. ಆ ವೆರಿ ಗುಡ್, ವೆರಿ ಗುಡ್, ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡೋಣ, ದಟ್ ಇಸ್ ದಿ ಗೂಗಲ್. ಓಕೆ, ಗೂಗಲ್ ಸಂಸ್ಥೆ ನೂತನವಾಗಿ ಅಮೆರಿಕಾದ ಟೆಸ್ಲಾ ಕಂಪನಿಯ ಕೇಂದ್ರ ಕಚೇರಿಯನ್ನು ಮುಂಬೈನಲ್ಲಿ ಇತ್ತೀಚೆಗೆ ತೆರೆದಿದ್ದಾರೆ. ಸೊ ಗೂಗಲ್ ಸಂಸ್ಥೆ ಲೈವ್ ಟ್ರಾನ್ಸ್ಕ್ರೈಬ್ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿದೆ. ಇದರ ಮೂಲಕ ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅಂಥವರಿಗೆ ಶಬ್ದದ ಅರಿವು ಮೂಡಿಸುವಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸ್ತಾ ಇರುವಂಥದ್ದು ಗೂಗಲ್ ಸಂಸ್ಥೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 17, ನೂತನವಾಗಿ ಅಮೆರಿಕಾದ ಟೆಸ್ಲಾ ಕಂಪನಿಯು ತನ್ನ ಕೇಂದ್ರ ಕಚೇರಿಯನ್ನು ಭಾರತದ ಯಾವ ನಗರದಲ್ಲಿ ತೆರೆಯಲು ನಿರ್ಧರಿಸಿದೆ? ಟೆಸ್ಲಾ ಕಂಪನಿ ಎಲೆಕ್ಟ್ರಿಕ್ ಕಾರುಗಳನ್ನು ತಯಾರು ಮಾಡುವಂಥ ಕಂಪನಿ ಇದರದು. ಓಕೆ, ಸೊ ಮುಖ್ಯಸ್ಥರು ಯಾರು ಅನ್ನೋದು ನಿಮಗೆ ಗೊತ್ತಾನೆ ಇದೆ, ಎಲಾನ್ ಮಸ್ಕ್, ಗ್ರೇಟೆಸ್ಟ್ ರಿಸ್ಕ್ ಟೇಕರ್ ಆನ್ ಪ್ಲಾನೆಟ್ ಅರ್ತ್. ಓಕೆ, ಸೊ ರಿಸ್ಕ್ ಕಾ ಬಾಪ್. ನನ್ನ ಪ್ರಕಾರ ನೀವು ಎಲಾನ್ ಮಸ್ಕ್ಗೆ ನಾನು ಏನಂತ ಕರಿತೀನಿ, ರಿಸ್ಕ್ ಕಾ ಬಾಪ್ ಅಂತ ಕರಿತೀವಿ. ಓಕೆ, ಸೊ ಬಾಪ್ ಕಾ ಬಾಪ್, ರಿಸ್ಕ್, ಅವರಷ್ಟು ರಿಸ್ಕ್ ತೊಗೊಳ್ಳೋರು ಭೂಮಿ ಮೇಲೆ ಬಹುಶಃ ಯಾರೂ ಇಲ್ಲ ಅನಿಸ್ತದೆ. ಗೋವಾ, ಬೆಂಗಳೂರು, ಮುಂಬೈ, ವಿಶಾಖಪಟ್ಟಣಂ. ಸೊ ಸಾಕಷ್ಟು ಜನ ಸರಿ ಆನ್ಸರ್ಗಳನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಓಕೆ, ಸೊ ವೆರಿ ಗುಡ್, ಸೊ ರೈಟ್ ಆನ್ಸರ್ ದಟ್ ಇಸ್ ದಿ ಮುಂಬೈ. ಓಕೆ, ಮುಂಬೈ. ನೆಕ್ಸ್ಟ್ ಸರ್, ಕ್ವಶನ್ ನಂಬರ್ 18, ಹವಾನಾ ಎಂಬುದು ಇತ್ತೀಚೆಗೆ ಯಾವ ದೇಶದ ರಾಜಧಾನಿ? ಹವಾನಾ ಎಂಬುದು ನ್ಯೂಸಲ್ಲಿ ಇತ್ತು ಇತ್ತೀಚೆಗೆ, ಫಿಡೆಲ್ ಕ್ಯಾಸ್ಟ್ರೋದು ಎಲ್ಲ. ಸೊ ಹವಾನಾ ಯಾವ ದೇಶದ ರಾಜಧಾನಿ? ಬಾಂಗ್ಲಾದೇಶ್, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ, ಕ್ಯೂಬಾ. ಸೊ ಇದು ಯಾವ ದೇಶದ ರಾಜಧಾನಿ? ಹವಾನಾ ಎಂಬುದು ಯಾವ ದೇಶದ ರಾಜಧಾನಿ? ಯಾರು ಹೇಳ್ತೀರಿ ನೋಡೋಣ, ಹವಾನಾ ಎಂಬುದು ಯಾವ ದೇಶದ ರಾಜಧಾನಿ? ಕ್ಯೂಬಾ ದೇಶದ ರಾಜಧಾನಿ. ವೆರಿ ಗುಡ್. ಯಾಕಂತಂದ್ರೆ ಇತ್ತೀಚೆಗೆ ಇದು ನ್ಯೂಸಲ್ಲಿತ್ತು. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅಮೆರಿಕಾದ ರಾಜ್ಯ ಫ್ಲೋರಿಡಾ ಇದೆ, ಇಲ್ಲಿ ಕ್ಯೂಬಾ ಇದೆ. ಕ್ಯೂಬಾದೊಳಗಡೆ ಫಿಡೆಲ್ ಕ್ಯಾಸ್ಟ್ರೋ ಎಲ್ಲ ಸರ್ವಾಧಿಕಾರಿಗಳಿದ್ರು. ಒಂದ್ಸರಿ ಅಮೆರಿಕಾ ಜೊತೆಗೆ ರಿಲೇಷನ್ ಕೆಟ್ಟಿತ್ತವ್ರು ಭಾಳ ದಿವಸದಿಂದ, ಯಾಕಂದ್ರೆ ಅಮೆರಿಕಾ ಕ್ಯಾಪಿಟಲಿಸ್ಟ್, ಕ್ಯೂಬಾ ಒಂದು ಕಮ್ಯುನಿಸ್ಟ್ ಇಕಾನಮಿ, ಕೆಟ್ಟಿತ್ತು. ನೆಕ್ಸ್ಟ್ ಒಬಾಮಾ ಅದನ್ನು ಸರಿ ಮಾಡಿದ್ರು, ಟ್ರಂಪ್ ಬಂದಾಗ ಮತ್ತೆ ಕೆಟ್ಟು, ಈಗ ಜೋ ಬೈಡನ್ ಮತ್ತೆ ಅದನ್ನು ಸರಿ ಮಾಡ್ತಾ ಇದ್ದಾರೆ, ಅಮೆರಿಕಾ ಮತ್ತು ಕ್ಯೂಬಾದ ಸಂಬಂಧಗಳು. ಸೊ ಇಲ್ಲಿ ಅಮೆರಿಕಾದ ಒಂದು ರಾಜ್ಯ ಫ್ಲೋರಿಡಾ ರಾಜ್ಯ ಇದೆ, ಅದು ಮತ್ತೆ ಕ್ಯೂಬಾ ಎರಡುದ್ರ ನಡುವೆ ಇರತಕ್ಕಂಥ ಜಲಸಂಧಿಯನ್ನು ನಾವು ಫ್ಲೋರಿಡಾ ಜಲಸಂಧಿ ಅಂತೇಳಿ ಕರಿತೀವಿ, ಫ್ಲೋರಿಡಾ ಜಲಸಂಧಿ. ಓಕೆ, ಸೊ ಸ್ಟ್ರೇಟ್ ಆಫ್ ಫ್ಲೋರಿಡಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಭಾರಿ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಇದೆ. ನಾಗರಿಕ ಸೇವಕರನ್ನು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಎಂದು ಬಣ್ಣಿಸಿದವರು ಯಾರು? ನಾಗರಿಕ ಸೇವಕರನ್ನು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಎಂದು ಬಣ್ಣಿಸಿದವರು ಯಾರು? ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಬಹಳಷ್ಟು ಜನ ಡಿ ಆನ್ಸರ್ ಅನ್ನ ಇಲ್ಲಿ ಕೊಡ್ತಾ ಇರುವಂತದ್ದು. ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ಮ ಸಿವಿಲ್ ಸರ್ವಿಸ್, ಐಎಎಸ್ಸು, ಐಪಿಎಸ್ಸು, ಐಎಫ್ಎಸ್ಸು, ಕೆಎಎಸ್ಸು, ಇವನ್ನೆಲ್ಲವನ್ನ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆದಿದ್ದಾರೆ. 1947 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೃಹ ಸಚಿವರಾಗಿ ನಾಗರಿಕ ಸೇವಾ ಅಧಿಕಾರಿಗಳು, ಪ್ರೊಬೇಷನರಿ ಅಧಿಕಾರಿಗಳನ್ನು ಕುರಿತು ಮಾತಾಡಬೇಕಾದಾಗ ನಾಗರಿಕ ಸೇವಕರನ್ನ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತೇಳಿ ಬಣ್ಣಿಸಿದಂಥ ವ್ಯಕ್ತಿ. ಅವರ 140ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ
ನಮ್ಮ ನರೇಂದ್ರ ಮೋದಿ ಅವರು ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯನ್ನು ಕೂಡ ಆರಂಭ ಮಾಡಿದರು. ಅವರನ್ನು ನಾವು ಸ್ಟೀಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 20, ಪ್ರಮುಖ ದಿನಗಳು ಮತ್ತು ದಿನಾಂಕಗಳು ಹೊಂದಿಸಿ ಬರೆಯಿರಿ. ಪರಿಸರ ದಿನ, ಜೀವ ವೈವಿಧ್ಯತೆಯ ದಿನ, ಭೂ ದಿನ, ಜಲ ದಿನ. ಜೂನ್ 5, ಮೇ 22, ಏಪ್ರಿಲ್ 22, ಮಾರ್ಚ್ 22. ನೋಡೋಣ ಯಾರು ಹೇಳ್ತೀರಂತೆ. ಕ್ವಿಕ್ ಆಗಿ ಹೇಳಕ್ ಸಾಧ್ಯ ಆಗಿರ್ಬೇಕು, ಬಾರಿ ಕ್ವಿಕ್ ಆಗಿ ಹೇಳಕ್ ಸಾಧ್ಯ ಆಗಿರ್ಬೇಕು. ಸೊ ಯಾರು ಹೇಳ್ತೀರಿ ನೋಡೋಣ ಸರ್. ಸೊ ಬಹಳಷ್ಟು ಜನ ಎ ಅಂತ ಕೊಡ್ತಾ ಇದ್ದಾರೆ ಆನ್ಸರ್. ವೆರಿ ಗುಡ್. 1, 2, 3, 4. ಹೌದಾ, ಯಾವುದು ಬದಲಾವಣೆ ಆಗಿಲ್ಲ? ಎಸ್, ವೆರಿ ಗುಡ್. 1, 2, 3, 4 ಇಸ್ ದ ರೈಟ್ ಆನ್ಸರ್. ಪರಿಸರ ದಿನ ಜೂನ್ 5, ವಿಶ್ವ ಜೀವ ವೈವಿಧ್ಯತಾ ದಿನ ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಮೇ 22, ಏಪ್ರಿಲ್ 22 ವಿಶ್ವ ಭೂ ದಿನ, ಮತ್ತು ವಿಶ್ವ ಜಲ ದಿನ ನಮಗೆ ಮಾರ್ಚ್ 22. ಓಕೆ, ನೆಕ್ಸ್ಟ್. ಭಾಳ ಜನ ಸರಿ ಆನ್ಸರ್ಗಳನ್ನು ಕೊಡ್ತಾ ಇದ್ದೀರಿ, ಪರ್ಫೆಕ್ಟ್ ಆಗಕತ್ತೀರಿ, ಭಾರಿ ಪರ್ಫೆಕ್ಟ್ ಆಗಕತ್ತೀರಿ. ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು, ದಟ್ ಈಸ್ ಮೈ ಇಂಟೆನ್ಷನ್. ಕಾನ್ಫಿಡೆನ್ಸ್ ಹೆಂಗೆ ಹೆಚ್ಚಾಗಬೇಕಪ್ಪ ಅಂತಂದರೆ, PSI KAS ಬರೀತೀನಿ ಅನ್ನೋರು ಕೂಡ ನಾ AS ಬರೆಯತೀನಿ, ನಾಲೆಜ್ನಾಗ ನಾಯಿನ ಕಡಿಮೆ ದಿನ ತಂದಿರಬೇಕು, ಅದು ನಮ್ಮ ಉದ್ದೇಶ ಇರುತ್ತೆ. ಓಕೆ, ಸೊ ಕ್ವಶನ್ ನಂಬರ್ 21, 2021 ಸಾಲಿನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ವೆರಿ ಗುಡ್. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? 65, 106, 127, 142. ಸೊ ಭಾರತ ಜನ 142 DDD ಅಂತ ಕೊಡ್ತಾ ಇದ್ದಾರ. ಓಕೆ, ಸೊ ಬಹಳಷ್ಟು ಜನ ಡಿ ಅಂತ ಕೊಡ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಡಿ ಅಂತೇಳಿ ಆನ್ಸರ್ ಕೊಡ್ತಾ ಇದ್ದಾರೆ. ಆಲ್ವೇಸ್ ಡಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಈ ಒಂದು ಸೂಚ್ಯಂಕ ಬಿಡುಗಡೆ ಆಗಿತ್ತು, ಅದಕ್ಕೆ ನಾ ಇದನ್ನು ಕೇಳಕತ್ತೀನಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಯಾರು ಬಿಡುಗಡೆ ಮಾಡಿದ್ರದನ್ನ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂಥ ಒಂದು NGO, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಇದು 2016 IAS ಪ್ರಿಲಿಮ್ಸ್ ಅಲ್ಲಿ ಕೂಡ ಸೇಮ್ ಕ್ವಶನ್ ಬಂದಿದೆ. 2002 ಪ್ರತಿ ವರ್ಷ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ದೇಶದೊಳಗಡೆ ಪತ್ರಕರ್ತರಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದರ ಮೇಲೆ ಈ ಒಂದು ವರದಿಯನ್ನು ಇಲ್ಲಿ ತಯಾರು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 22, ಇತ್ತೀಚೆಗೆ ಉಷ್ಣ ವಿದ್ಯುತ್ ಸ್ಥಾವರಗಳ ಆಧುನೀಕರಣಕ್ಕೆ ಹೂಡಿಕೆ ಮಾಡದಿರಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ವಿದ್ಯುತ್ ಸ್ಥಾವರಗಳು, ಉಷ್ಣ ವಿದ್ಯುತ್ ಬೇಡ, ಯಾಕಂದ್ರೆ CO2 ಬಹಳ ಬರ್ತೈತಿ, ವಾಯು ಮಾಲಿನ್ಯ ಆಗ್ತದೆ. ಛತ್ತೀಸ್ಗಢ, ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ. ಛತ್ತೀಸ್ಗಢ, ಓಕೆ, ಸೊ ಛತ್ತೀಸ್ಗಢ, ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ. ಸೊ ಯಾರು ಹೇಳ್ತೀರ ನೋಡೋಣ ಸರಿಯಾದ ಉತ್ತರವನ್ನು ಯಾರು ಹೇಳ್ತಾ ಇದ್ದೀರಿ? ಓಕೆ, ಸೊ ನೋಡೋಣ. ಸ್ವಲ್ಪ ಡಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಜನ ಬಿ ಅಂತೇಳಿ ಹೇಳ್ತಾ ಇದ್ದಾರೆ, ಬಿ ಡಿ. ಈ ರೀತಿ ಮಿಕ್ಸ್ಡ್ ಆನ್ಸರ್ಗಳು ನಮಗೆ ಬರ್ತಾ ಇರುವಂಥದ್ದು, ಮಿಕ್ಸ್ಡ್ ಆನ್ಸರ್ ಇದಾವೆ. ಓಕೆ, ಸೊ ಭಾಳಷ್ಟು ಜನ ಡಿ ಅಂತ ಹೇಳ್ತಾ ಇದ್ದಾರೆ, ಒಡಿಶಾ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಒಡಿಶಾ ಅಲ್ಲ ಸರ್, ನಮ್ಮ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಶಾಖೋತ್ಪನ್ನ ಕೇಂದ್ರಗಳನ್ನು ಇನ್ಮೇಲೆ ಮಾಡೋದು ಬೇಡ, ಆಧುನೀಕರಣ ಮಾಡೋದು ಬೇಡ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಕಲ್ಲಿದ್ದಲು ಸಮಸ್ಯೆ ಒಂದು, ಎರಡನೇದು ವಾಯುಮಾಲಿನ್ಯ ಸಮಸ್ಯೆ. ನಮ್ಮ ದೇಶದಲ್ಲಿ ಕಲ್ಲಿದ್ದಲು ಇದೆ, ಬಟ್ ಅದರೊಳಗಡೆ 40% ಬೂದಿ ಇರೋದ್ರಿಂದ ಸಮಸ್ಯೆ ಇದೆ, ಗಂಧಕದ ಅಂಶ ಕಡಿಮೆ ಇದೆ. ಸೊ ಹಿಂಗಾಗಿ, ಸೊ ವಿದೇಶಿ ಕಲ್ಲಿದ್ದಲನ್ನು ನಾವು ಆಮದು ಮಾಡ್ಕೋಬೇಕು, ಮತ್ತಿಷ್ಟು ಕಲ್ಲಿದ್ದಲನ್ನು ಬಳಸೋದ್ರಿಂದ ನಾಳೆ ಹಳದಿ ಮಳೆ ಅಥವಾ ಆ್ಯಸಿಡ್ ರೇನ್ ಕೂಡ ಆಗ್ತದೆ. ಸೊ ಅದಕ್ಕಾಗಿ ನಾವು ಮಾಡೋದು ಬೇಡ ಅಂತೇಳಿ ಕರ್ನಾಟಕ ಸರ್ಕಾರ ಈ ಒಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ನೋಡ್ರಿ, ಇಂಥವೆಲ್ಲ ಗೊತ್ತಿರಬೇಕು ಸ್ವಲ್ಪ. ಓಕೆ, ಕೆಲವು ಜನ ಕರ್ನಾಟಕ ಹಾಕಿದ್ರಿ, ಕೆಲವು ಜನ ಒರಿಸ್ಸಾ ಅಂತ ಹಾಕ್ತಾ ಇದ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 23, ವಿಶ್ವ ಪಾರಂಪರಿಕ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಪಾರಂಪರಿಕ ದಿನವನ್ನು ಪ್ರತಿ ವರ್ಷ ಯಾವ ದಿನ? ಏಪ್ರಿಲ್ 8, ವರ್ಲ್ಡ್ ಹೆರಿಟೇಜ್ ಡೇ, ಏಪ್ರಿಲ್ 15, ಏಪ್ರಿಲ್ 18, ಏಪ್ರಿಲ್ 20. ನೋಡೋಣ ಯಾರು ಹೇಳ್ತೀರಂತೆ. ಜೈ ಕರ್ನಾಟಕ ಮಾತೆ, ವೆರಿ ಗುಡ್. ಹಾ, ಏಪ್ರಿಲ್ 8, ಏಪ್ರಿಲ್ 15, ಏಪ್ರಿಲ್ 18, ಏಪ್ರಿಲ್ 20. ಸೊ ಸಿ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ಸಿ ಅಂತೇಳಿ. ವೆರಿ ಗುಡ್, ಸಾಕಷ್ಟು ಜನ ರೈಟ್ ಆನ್ಸರನ್ನು ಕೊಡ್ತಾ ಇದ್ದಾರೆ. ಸಿ ಇಸ್ ದ ರೈಟ್ ಆನ್ಸರ್. ಪ್ರತಿ ವರ್ಷ ಏಪ್ರಿಲ್ 18 ವರ್ಲ್ಡ್ ಹೆರಿಟೇಜ್ ಡೇಯನ್ನು ಆಚರಣೆ ಮಾಡ್ತೀವಿ ನಾವು. ಅದನ್ನು 1983 ಯುನೆಸ್ಕೋದ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. 2021 ವರ್ಲ್ಡ್ ಹೆರಿಟೇಜ್ ಡೇದು ಥೀಮ್ ಏನಿದೆ ಅಂತಂದರೆ,
ಸಂಕೀರ್ಣ ಇತಿಹಾಸ ಮತ್ತು ವೈವಿಧ್ಯಮಯ ಭವಿಷ್ಯ ಅಂತ ಕೊಟ್ಟಿದ್ದಾರೆ. ಕಾಂಪ್ಲೆಕ್ಸ್ ಹಿಸ್ಟ್ರಿ ಆ್ಯಂಡ್ ಡೈವರ್ಸಿಫೈಡ್ ಫ್ಯೂಚರ್, ಸಂಕೀರ್ಣ ಇತಿಹಾಸ ಮತ್ತು ವೈವಿಧ್ಯಮಯ ಭವಿಷ್ಯ ಅನ್ನುವಂಥ ಒಂದು ಹೆಸರಿನೊಳಗಡೆ ದೇಹವಾಕ್ಯದೊಳಗಡೆ ಇದನ್ನು ನಾವು ಆಚರಣೆ ಮಾಡುವಂಥ. ಕ್ವಶನ್ ನಂಬರ್ 24, ಇತ್ತೀಚೆಗೆ ನಿಧನ ಹೊಂದಿದ ಪುಚ್ಮಂಡು ಅನುಪಮ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡ್ರಿ, ಕ್ರೀಡಾ ರಿಲೇಟೆಡ್ ಕರೆಂಟ್ ಅಫೇರ್ಸ್ನು ಅದರೊಳಗೆ ತೊಗೊಂಡ್ಬಿಟ್ಟಿದ್ದೀವಿ. ಹಾಕಿ, ಚೆಸ್, ಬ್ಯಾಡ್ಮಿಂಟನ್, ಫುಟ್ಬಾಲ್. ಹಾ, ಹಾಕಿ, ಚೆಸ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಇತ್ತೀಚೆಗೆ ನಿಧನ ಹೊಂದಿದ ಪುಚ್ಮಂಡು ಅನುಪಮ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಓಕೆ, ಹಾ, ಸೊ ಸಾಕಷ್ಟು ಜನ ಎ ಅಂತ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ, ಎ ಅಂತ ಹೇಳಿ ಆನ್ಸರ್ಗಳನ್ನ ಕೊಡ್ತಾ ಇರುವಂತದ್ದು. ಓಕೆ, ಸೊ ನೋಡೋಣ, ಸೊ ಯಾರು ಸರಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅಂತೇಳಿ. ಭಾರತದ ಮೊದಲ ಮಹಿಳಾ ಹಾಕಿ ತೀರ್ಪುಗಾರ್ತಿ ಅವರು ಹಾಕಿ ಆಟದಲ್ಲಿ, ಓಕೆ, ಸೊ ಅವರು ಇತ್ತೀಚೆಗೆ ಇದನ್ನಾಗಿದ್ರು. ಸೊ ಮಾಜಿ ಆಟಗಾರ್ತಿ ಪುಚ್ಮಂಡು ಅನುಪಮ್ ನಿಧನ ಹೊಂದಿದ್ದಾರೆ. ಅವರು ಸಂಬಂಧಿಸಿರುವಂತ ಕ್ರೀಡೆ ಹಾಕಿ. ಪ್ರಪಂಚದ 10 ಮಂದಿ ಮಹಿಳಾ ಹಾಕಿ ತೀರ್ಪುಗಾರರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರು ಇವರಾಗಿದ್ದರು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 25, ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವ ಬ್ಯಾಂಕ್ ಅನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹಣ ಒದಗಿಸುವುದಕ್ಕಾಗಿ ಸ್ಥಾಪಿಸಲು ಮುಂದಾಗಿದೆ? ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವ ಬ್ಯಾಂಕ್ ಅನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಕಡಿಮೆ ಬಡ್ಡಿಯ ದರದಲ್ಲಿ ಹಣ ಒದಗಿಸುವುದಕ್ಕಾಗಿ ಸ್ಥಾಪಿಸಲು ಮುಂದಾಗಿದೆ? ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎನ್ವಿರಾನ್ಮೆಂಟ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇಂಡಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್. ನೋಡೋಣ ಯಾರು ಸರಿ ಉತ್ತರಗಳನ್ನು ಕೊಡ್ತೀರಂತೇಳಿ. ನಮ್ಮ 25ನೇ ಕ್ವಶನ್ ನಿಮ್ಮ ಮುಂದೆ ಇರುವಂಥದ್ದು, 25ನೇ ಕ್ವಶನ್ ತಮ್ಮ ಮುಂದೆ ಇದೆ ಇಲ್ಲಿ. ಓಕೆ, 25ನೇ ಕ್ವಶನ್ ತಮ್ಮ ಮುಂದೆ ಇರುವಂಥದ್ದು. ಹಾ, ಸೊ ಬಹಳಷ್ಟು ಜನ ಬಿ ಅಂತ ಆನ್ಸರ್ಗಳನ್ನ ಕೊಡ್ತಾ ಇದ್ದಾರ, ಸಿ ಅಂತ ಆನ್ಸರ್ಗಳನ್ನ ಕೊಡ್ತಾ ಇದ್ದಾರ. ಓಕೆ, ಹಾ, ಸಿ ಬಿ ಈ ರೀತಿ ಎಲ್ಲ ಆನ್ಸರ್ಗಳು ಬರ್ತಾ ಇದಾವ. ಕೆಲವು ಜನ ಸಿ ಬಿ, ಕೆಲವು ಜನ ಡಿ. ಹಾ, ಸೊ ಬಿ ಇಸ್ ದ ರೈಟ್ ಆನ್ಸರ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್. ಈ ಬ್ಯಾಂಕ್ ಅನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಅಂತಾನೆ ಮಾಡಿದ್ದಾರೆ. ರೋಡ್ ಮಾಡಕ್ಕೆ, ಬ್ರಿಡ್ಜ್ ಮಾಡಕ್ಕೆ, ಏರ್ಪೋರ್ಟು, ಪೋರ್ಟು, ಸ್ಕೂಲು, ಕಾಲೇಜ್ ಮಾಡೋಕ್ಕೆಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಒದಗಿಸುವಂತಹ ಒಂದು ಸಂಸ್ಥೆಯಾಗಿದೆ. ಓಕೆ, ಸೊ ನೋಡ್ರಿ, ಪ್ರತಿ ದಿವಸ ನಾವು ಥೀಮ್ ಬೇಸ್ಡ್ 10 ಕ್ವಶನ್ ನೋಡ್ತೀವಿ. 6 ದಿವಸ ನೋಡಿದ್ರೆ 60 ಕ್ವಶನ್ ಆಯ್ತು, ಪ್ಲಸ್ ಲಾಸ್ಟಿಗೆ ಒಂದು ವಾರದ ಪ್ರಚಲಿತ ವಿದ್ಯಮಾನಗಳ ಮೇಲೆ 25 ಕ್ವಶನ್ ನಾವು ವೀಕ್ಲಿ ರೌಂಡ್ ಅಪ್ ಅಲ್ಲಿ. ಸೊ ಟೋಟಲ್ 85 ಕ್ವಶನ್ಗಳು ಒಂದು ವೀಕಿಗಾಯ್ತು. ಇದನ್ನೇ ನೀವು 8x4 ಮಾಡಬೇಕು. ಓಕೆ, ಸೊ 8x4 ಮಾಡಿದ್ರೆ ಎಷ್ಟು ಬಂತು? ಓಕೆ, ಸೊ ಓಕೆ, ಸೊ ಎಷ್ಟು? 8x4=32, 340 ಕ್ವಶನ್ ಸಿಗ್ತಾವೆ ನಿಮಗೆ. 340 ಕ್ವಶನ್ ಸಿಗ್ತಾವೆ ಒಂದು ತಿಂಗಳಿಗೆ. 340 ಕ್ವಶನ್ಸು ವಿತ್ ಎಕ್ಸ್ಪ್ಲನೇಷನ್, ವಿತ್ ಆನ್ಸರ್. ಓಕೆ, ಸೊ ವಿತ್ ವಿಡಿಯೋ ಎಕ್ಸ್ಪ್ಲನೇಷನ್. ಇಷ್ಟೊಂದು ನಾಲೆಡ್ಜು, ಇಷ್ಟೊಂದು ಫ್ರೀ ಕಾಂಟೆಂಟ್ ನಿಮಗೆ ಸಿಗ್ತಾ ಇದೆ. ಅದನ್ನು ಎಲ್ಲವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ವಿಡಿಯೋ ಸ್ಟಾರ್ಟ್ ಆದಾಗಿಂದ ಎಂಡ್ ಆದಾಗಿನವರೆಗೂ ಯಾವುದೇ ಬಕವಾಸ್ ಮಾತುಗಳಿಲ್ಲ, ಯಾವುದೇ ಇದನ್ನಿಲ್ಲ. ಸೊ ಡೈರೆಕ್ಟಾಗಿ ಕಾಂಟೆಂಟ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ಕಾಂಟೆಂಟ್ ಇದೆ. ಈಗಲೇ ಫೋನ್ ಹಚ್ಚಲಾಗತ್ತಾರ, ಭಾಳ ನಮಗೆ ನಾಲೆಜ್ ಸಿಗ್ತಾ ಇದೆ, ಇದು ಏನೂ ಅಲ್ಲ, ಇನ್ನೂ ಭಾಳ ಸಿಗ್ತದೆ. ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ರಿ. ಒಂದು ತಿಂಗಳಿಗೆ 340 ಕ್ವಶನ್. ಓಕೆ, ಸೊ 4-5 ತಿಂಗಳಿಗೆ ನೋಟ್ಸ್ ಮಾಡ್ಕೊಂಬಿಡ್ರಿ ಅದನ್ನು ನಾವು. ಓಕೆ, ಸೊ ಜ್ಞಾನ ಕಣಜ ಅಂತಲೂ ಕರಿಬೋದು. ಆ ನಮೂನೆ ನಿಮಗೇನು ಸಿಗ್ತೈತೆ ಅಂದರೆ ಒಂದು ನಾಲೆಡ್ಜು ಸಿಗ್ತಾ ಹೋಗ್ತದೆ. ಸೊ ಇಂದು ಕ್ಲಾಸನ್ನು ನಿಮಗೆ ಲೈಕ್ ಆಗಿದ್ದರೆ, ನಿಜವಾಗ್ಲೂ ಲೈಕ್ ಆಗಿದ್ದರೆ ಮಾತ್ರ ಕ್ವಿಕ್ ಆಗಿ ಜೋಶ್ ಒಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಸಾಧ್ಯ ಆದಷ್ಟು ಜನರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ರಿ. ಭಾಳಷ್ಟು ಜನ ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ದುಡ್ಡು ಇಲ್ಲದೆ. ಇನ್ನು ಕೆಲವು ಜನ ದುಡ್ಡು ಇದ್ರೂ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ, ದುಡ್ಡು ಕೊಡಕ್ಕೆ ರೆಡಿ ಇದ್ರೂ ಕಲಿಸೋರಿಲ್ಲ. ಓಕೆ, ಸೊ ಇಂಥವೆಲ್ಲ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಸೊ ಇದನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿರಿ. ಶೇರಿಂಗ್ ಈಸ್ ದ ಕೇರಿಂಗ್ ಫಾರ್ ಸೊಸೈಟಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಈಗ ಸದ್ಯ ನಾನು ಇಮಿಡಿಯೇಟ್ ಆಗಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಒಳಗಡೆ ಈ ಒಂದು ವಿಡಿಯೋದ PDF ಹಾಕಿರ್ತೀನಿ. ಅಲ್ಲಿಂದ ತಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ಈ ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.